Tattvasvarupam purusham puranam svatejasa purita loka bhedam Rajadhirajam ravimandalastham rameshwaram rama mahan namami Shampalata sadrusha bhaswara deha yukta Sampadayami akhila shastra dhiyankadava Shanka nivarana pato namatam naranam Shri Shankararya mamadehi padavalambam Adyame saphalam janma Ramadutabhidarshanath. It is Swayamprabha anva yogiya matu. Amele ahipraya pattalake kim varnayami bhagyam vah kapinam ati durlabham. Parabrahma surupoyam sevito raghunandanaha. Sakshat parabrahmananna ಸೇವಿಸುವಂತಹ ಒಂದು ಭಾಗ್ಯ ಕಪಿಗಳಿಗೆ ಸಿಕ್ಕಿಬಿಡ್ತಲ್ಲ. ಆದ್ದರಿಂದ ಕಪಿಗಳ ಭಾಗ್ಯವನ್ನು ನಾನು ಏನು ಅಂತ ಹೇಳಿ ಅಂತ ಒಂದು ಪ್ರಶ್ನೆ ಮಾಡ್ತಾಳೆ ಆಕೆ. ಇಲ್ಲಿ ಎರಡನ್ನು ನಾವು ಭಾವಿಸಬಹುದು ಅಂತ ಕಾಣುತ್ತೆ ನನಗೆ. ಹಾಗೆ ಒಂದು ಮನಸ್ಸಿಗೆ ಬರ್ತಾ ಇದೆ. ಮೊದಲನೇದು ಕಪಿಗಳಿಗೆ ಇಂಥ ಒಂದು ಭಾಗ್ಯ ಸಿಕ್ತು ಅನ್ನೋದು ಒಂದು ಭಾಗ. ಈ ಭಾಗ್ಯ ಅನ್ನೋದು ಎಷ್ಟೋ ಸಾರಿ ಕಪಿಗಳಿಗೂ ಸಿಗುತ್ತೆ, ಮನುಷ್ಯರಿಗೂ ಸಿಗುತ್ತೆ, ಬೇರೆಯವರಿಗೂ ಸಿಗುತ್ತೆ ಇಂಥ ಭಾಗ್ಯ. ಆದರೆ ಅದರ ಒಂದು ಅರಿವು ಉಂಟಾಗಬೇಕಲ್ಲ. ಇದು ಮಾತ್ರ ಅಸಾಮಾನ್ಯವಾದ ವಾಸ್ತವಿಕವಾಗಿ ಭಾಗ್ಯ ಇದು ಅಂತ ನಾವು ಹೇಳಬೇಕು. ಪರಮಾತ್ಮನ ಒಂದು ಅನುಗ್ರಹ ಪ್ರತಿಯೊಂದು ವಸ್ತುವಿಗೂ ಆಗುತ್ತೆ, ಜೀವಿಗೂ ಆಗುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ನಮಗೆ ಆಗ್ತಾ ಇದೆ ಅಂತಹ ಒಂದು ಪರಬ್ರಹ್ಮ ವಸ್ತುವನ್ನು ನಾವು ನಮ್ಮ ಹತ್ರನೇ ಇಟ್ಕೊಂಡಿದ್ದೇವೆ ಅನ್ನೋ ಒಂದು ಅರಿವು ಉಂಟಾಗಬೇಕಲ್ಲ, ಅದು ಮಾತ್ರ ಅಸಾಮಾನ್ಯವಾದ್ದು. ಈಗ ಈ ಕಪಿಗಳನ್ನು ನೋಡಿದರೆ ಅದರಲ್ಲಿ ವಿಶೇಷವಾಗಿ ಆ ಆಂಜನೇಯ ಆ ಮೊದಲನೇ ಭೇಟಿಯಲ್ಲೇ ಗುರುತು ಮಾಡಿಬಿಟ್ಟ, ಇಲ್ಲ ಇದು ಸಾಮಾನ್ಯ ಮನುಷ್ಯರಲ್ಲ ಅಂತ. ಅದಾದ ಮೇಲೆ ಆಂಜನೇಯನ ವ್ಯವಹಾರವನ್ನು ನೋಡಿದ ಉಳಿದ ಕಪಿಗಳು ಕೂಡ ಹಾಗೆ ಯೋಚನೆ ಮಾಡಿದರು. ಸುಗ್ರೀವನಿಗಂತೂ ವಿಶ್ವರೂಪ ದರ್ಶನ ಆಯಿತು. ಇದೆಲ್ಲ ನಾವು ಕೇಳಿದ್ದರಿಂದ ಈಗ ಈ ಸ್ವಯಂಪ್ರಭಾ ಮಾತಿಗೆ ನಾವು ಎಷ್ಟರ ಮಟ್ಟಿಗೆ ಅರ್ಥವನ್ನು ಮಾಡಬೇಕು ಅನ್ನೋದನ್ನು ಮಾತ್ರ ಹತ್ತಾರು ಬಾರಿ ಯೋಚನೆ ಮಾಡಬೇಕೇನೋ ಅಂತ ನನಗನಿಸುತ್ತೆ. ರಾಮನ ಸಹವಾಸ ಸಿಕ್ತು ಅನ್ನೋದಕ್ಕೆ ಭಾಗ್ಯ ಅಂತ ಹೇಳೋದು ಒಂದು ಮಾತು. ಇದು ಹಾಗಲ್ಲ, ಸಹವಾಸದ ಜೊತೆಗೆ ಆ ರಾಮನ ಸ್ವರೂಪದ ವಿಚಾರವಾಗಿಯೂ ಕೂಡ ಈ ಕಪಿಗಳಿಗೆ ಒಂದು ವಿವೇಕ ಬಂತಲ್ಲ. ಇದು ಕಿಂ ವರ್ಣಯಾಮಿ ಭಾಗ್ಯಂ ಅನ್ನೋ ಮಾತಿಗೆ ನಾವು ಹೀಗಿಟ್ಕೊಳ್ಬಹುದು ಅಂತ ಒಂದು ಅಭಿಪ್ರಾಯ. ಚಿದಾನಂದಶ್ಚಿತ್ಸ್ವರೂಪೋ ಭವದೃಷ್ಟಿಪಥಂಗತಃ ಇತಿ ಸಾ ವಾನರಾನಾಹ ಸ್ತುತ್ವಾ ಅತ್ಯಂತಂ ಪ್ರಹೃಷ್ಟಧೀಹಿ. ಪರಮ ಸಂತೋಷ ಆಗಿಬಿಟ್ಟು ಆ ಮಾತನ್ನು ಆಕೆ ಹೇಳ್ತಾಳೆ. ಚಿದಾನಂದ ಸ್ವರೂಪರಾದಂತಹ ಪರಮಾತ್ಮ ಅವ ಈಗ ಕಣ್ಣಿಗೆ ಗೋಚರನಾಗ್ತಾ ಇದ್ದಾನೆ ಅಂದರೆ ಕಣ್ಣಿಗೆ ಗೋಚರವಾಗುವುದಿಲ್ಲ, ಮಾತಿಗೆ ಸಿಗುವುದಿಲ್ಲ ಅಂಥ ವಸ್ತು ಪರಮಾತ್ಮ. ಅಂಥದ್ರಲ್ಲಿ ಈಗ ರಾಮನ ರೂಪದಲ್ಲಿ ಈ ಕಪಿಗಳಿಗೆ ಅಂಥ ಒಂದು ಅವಕಾಶ ಸಿಕ್ಕಿದೆ ಅನ್ನೋದು ಮಾತ್ರ ಅಹೋಭಾಗ್ಯ ಅಂತ ಮತ್ತೆ ಮತ್ತೆ ಸಂತೋಷಪಟ್ಟು ಹೇಳ್ತಾ ಇದ್ದಾಳೆ ಆ ಯೋಗಿನಿ ಸ್ವಯಂಪ್ರಭಾ. ಯಥೇಷ್ಟಂ ಫಲಮೂಲ ನಿಜಗ್ಧ್ವಾ ಪೀತ್ವಾ ವೃತಂ ಪಯಃ. ಅವರು ಬಂದಿದ್ದು ಏನು ಕಾರಣ ಅಂತ ಗೊತ್ತಾಗಿದೆ ಆಕೆಗೆ. ಬಾಯಾರಿಕೆ ಮತ್ತು ಹಸಿವನ್ನು ನೀಗಿಸೋದಕ್ಕೋಸ್ಕರ ಬಂದಿದ್ದಾರೆ ಅಂತ. ಅದಕ್ಕಾಗಿ ಈಗ ಆಕೆನೇ ಸ್ವಯಂ ಹೇಳ್ತಾ ಇದ್ದಾಳೆ, ಬೇಕಾದಷ್ಟು ನೀವು ಕುಡಿಯಬಹುದು ಮತ್ತು ಆಹಾರವನ್ನು ಸೇವಿಸಬಹುದು, ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳಿದ ತಕ್ಷಣವೇ ಕಪಿಗಳಲ್ವೇ ವಿವಿಷುಹು ಮುದ ಅಂತ ಹೇಳುತ್ತೆ ತತ್ವಸಂಗ್ರಹ ರಾಮಾಯಣ. ಹೇ ನುಗ್ಗಿಬಿಟ್ರಂತೆ ನಾವು ತೀರ್ಥಕ್ಕೆ ಪ್ರಸಾದಕ್ಕೆ ನುಗ್ಗಿದಾಗ. ಉಭಾಭ್ಯಾಮಪಿ ಹಸ್ತಾಭ್ಯಾಂ ಬಹುಜುಹು ಫಲಮುತ್ತಮಂ. ಇನ್ನು ಬೇಕಾ ಅವರ ಸಂತೋಷಕ್ಕೆ? ಒಂದು ಕೈಯಿಂದ ಸಾಮಾನ್ಯವಾಗಿ ಕಪಿಗಳಾದ್ರಿಂದ ಅಂತ ಹೇಳ್ತೀರಾ, ಇಟ್ಕೊಳ್ಳಿ. ಎರಡು ಕೈಗಳಿಂದ ತಿಂದು ಬಿಟ್ರಂತೆ. ಕ್ಷುನ್ ನಿವೃತ್ತ ಸರೋಗತ್ವ ಅಭಿಬಂಸ್ತತ್ ಸಲಿಲಂ ಶುಭಂ. ಸರೋವರಕ್ಕೆ ಹೋಗಿ ನೀರನ್ನು ಕುಡಿದ್ರು. ಅದಾದ ಮೇಲೆ ಅಂಗದ ಹೇಳಿದಂತೆ ಏನು ಹುಚ್ಚಪ್ಪಗಳರ, ನಾವು ಬಂದ ಉದ್ದೇಶವೇ ಬೇರೆ, ಅದಕ್ಕೋಸ್ಕರ ಬನ್ನಿ ಹೋಗೋಣ ಅಂತ ಕರೆದನಂತೆ.
ಅದನ್ನು ಕೇಳಿ ಎಲ್ಲರೂ ಮತ್ತೆ ಆ ಸ್ವಯಂಪ್ರಭಾ ಸನ್ನಿಧಿಗೆ ಬಂದರಂತೆ. ಬಂದ ತಕ್ಷಣ ಏನಾಯಿತು ಆ ಒಂದು ಯೋಗಿನಿಯ ಮಹತ್ವ ಅಂತಂದರೆ, ಯೋಗಿನಿ ಮಾಯಾ ಸರ್ವೇ ಬಹಿರ್ದೇಶ ಮುಪಾಗತಃ. ಅವರೇನಾದ್ರು ನಡ್ಕೊಂಡು ಬರೋದಾದರೆ ಪಾತಾಳದಿಂದ ಮೇಲಕ್ಕೆ ಬರಬೇಕೀಗ ಭೂಮಿಗೆ, ಹೇಗಿರ್ಬೋದು ಅಂತ ಯೋಚನೆ ಮಾಡಿದ್ದಾರೆ. ಈಗ ಆಕೆಯ ಒಂದು ಮಾಯಾ ಮಹಿಮೆಯಿಂದ ಕ್ಷಣ ಮಾತ್ರದಲ್ಲಿ ಎಲ್ಲರೂ ಮೇಲೆ ಯಥಾಪ್ರಕಾರ ಬಿಲ ದ್ವಾರಕ್ಕೆ ಬಂದುಬಿಟ್ರಂತೆ. ನಾಪಿ ತ್ಯಕ್ತ್ವಾ ಗುಹಾಂ ಶ್ರೇಷ್ಠಾಂ ಯಯೌ ರಾಘವ ಸನ್ನಿಧಿಂ. ಆ ಗುಹೆಯನ್ನು ಬಿಡದೆ ಎಲ್ಲರೂ ರಾಮನ ಸನ್ನಿಧಿಗೆ ಹೋಗ್ಬಿಟ್ರಂತೆ. ಹಾ, ಇದು ಸ್ವಯಂಪ್ರಭಾ ಮಹಿಮೆ. ತತ್ರ ರಾಮಂ ಸಸುಗ್ರೀವಂ ಲಕ್ಷ್ಮಣಂಚ ದದರ್ಶಸ. ಆ ಸ್ವಯಂಪ್ರಭಾ ಅವರೆಲ್ಲರನ್ನ ಒಟ್ಟಿಗೆ ಒಂದೇ ಸ್ಥಳದಲ್ಲಿ ನೋಡಿದ್ಲು, ಪ್ರದಕ್ಷಿಣೆಯನ್ನು ಮಾಡಿದ್ಲು. ರಾಮನೆಯನ್ನ ಕುರಿತು ಆ ಪ್ರಣಮ್ಯ ಉವಾಚ, ಅದು ನಮಸ್ಕಾರ ಮಾಡಿ ಮಾತನಾಡಿದಳು ಅಂತ. ದಾಸೀತವಾಹಂ ರಾಜೇಂದ್ರ ದರ್ಶನಾರ್ಥಮಿಹಾಗತ. ನಾನು ನಿನ್ನ ಸೇವಕ್ಕಿದ್ದೇನೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಎಷ್ಟೋ ವರ್ಷಗಳು ಕಳೆದು ತಪಸ್ಸು ಮಾಡ್ತಾ ಮಾಡ್ತಾ ಇವತ್ತು ನಾನು ಪರಮ ಭಾಗ್ಯವಂತಳು ಅನ್ನೋದನ್ನು ತೀರ್ಮಾನ ಮಾಡಿದ್ದೇನೆ. ಆದ್ದರಿಂದ ನಾನು ನಮಸ್ಕಾರವನ್ನು ಮಾಡ್ತಾ ನಿನ್ನ ಅನುಗ್ರಹವನ್ನು ಬೇಡ್ತೇನೆ. ಯಾಕೆ ಅಂದರೆ ನೀನು ಮಾಯೆಯನ್ನು ದಾಟಿದವ. ಈಗ ನಮ್ಮ ಅವಸ್ಥೆ ಇನ್ನೂ ಮಾಯೆಯಲ್ಲೇ ನಾವಿದ್ದೇವೆ. ಕಾಣುವ ಕಣ್ಣಿಗೆ ನೀನು ಕೂಡ ಈಗ ಮಾಯೆಯನ್ನು ಆವರಿಸಿದಂತೆ ತೋರಿಸ್ಕೊಳ್ತಾ ಇದ್ದೀಯ. ಮನುಷ್ಯ ರೂಪವನ್ನು ಈಗ ಧರಿಸಿದ್ದಿ. ಆದರೆ ನ ಲಕ್ಷ್ಯಸೇ ಜ್ಞಾನದೃಶಾಂ ಶೈಲೂಷ ಇವ ವೇಷಧೃಶ್ ಧೃತ್ ಮಹಾಭಾಗವತಾನಾಂ ತ್ವಂ ಭಕ್ತಿಯೋಗ ವಿಧಿಸ್ಸಯ ಅವತೀರ್ಣೋಸಿ ಭಗವನ್ ಕಥಂ ಜಾನಾಮಿ ತಾಮಸಿ. ನಾನು ಹೇಳಿ ಕೇಳಿ ತಮೋ ಪ್ರವೃತ್ತಿಯವಳು ಅಲ್ಲ, ಅವಳು ಹೇಳಿದ್ದು ಅಭಿನಯದಿಂದ. ಮಹಾಯೋಗಿನಿ ಯಾಕೆ ನಮ್ಮ ಇನ್ನು ಅವಸ್ಥೆಯೇನು? ನೀನು ಮಹಾಭಾಗವತರು ಅಂದರೆ ಭಗವಂತನ ಶ್ರೇಷ್ಠರಾದಂಥ ಭಕ್ತರಿಗೆ ಭಕ್ತಿಯೋಗವನ್ನು ತಿಳಿಸಬೇಕು ಅನ್ನೋದಕ್ಕೋಸ್ಕರ ನೀನು ಅವತಾರವನ್ನು ಮಾಡಿ ಈ ವೇಷದಿಂದ ಈಗ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದೀಯಾ. ಅಂಥದ್ರಲ್ಲಿ ನಾವು ಹೇಗೆ ನಿನ್ನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಖಂಡಿತವಾಗಿ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಲೋಕೇ ಜಾನಾತು ಯಾಕಾಚಿತ್ ತವ ತತ್ವಂ ರಘುತ್ತಮ ಮಮೈತದೇವ ರೂಪಂ ತೇ ಸದಾಭಾತ ಹೃದಾಲೆ. ಇದು ಸಾಮಾನ್ಯವಾಗಿ ಭಕ್ತರಾದವರು ಕೇಳಿಕೊಳ್ಳೋದು ಅಂತ ಹೇಳುತ್ತೆ ಎಲ್ಲ ಗ್ರಂಥಗಳು ಕೂಡ. ಆಕೆ ಈಗ ಏನು ಮಾತನ್ನು ಹೇಳ್ತಿದ್ದಾಳೆ ಅಂದರೆ, ಜನ ಬೇರೆಯವರು ಏನು ಬೇಕಾದರೂ ನಿನ್ನ ತತ್ವದ ಕುರಿತು ತಿಳ್ಕೊಳ್ಳಿ, ಪರವಾಗಿಲ್ಲ. ಆದರೆ ನನಗೆ ಮಾತ್ರ ಈ ಒಂದು ಮಂಗಳಮಯವಾದಂಥ ರೂಪವನ್ನೇ ನನ್ನ ಹೃದಯದಲ್ಲಿ ಕರುಣಿಸು. ಧನ ಪುತ್ರ ಕಳತ್ರಾದಿ ವಿಭೂತಿ ಪರಿದರ್ಪಿತ ಅಕಿಂಚನ ಧನಂತ್ವಾಂತೂ ನಾಭಿಜಾನಾತು ದುರ್ಮತಿ. ಇದೆಲ್ಲ ಮನಸ್ಸಿಗೆ ಬಂದುಬಿಟ್ರೆ ಹಣ, ಮಕ್ಕಳು, ಪತ್ನಿ, ಸಂಪತ್ತು ಮೊದಲಾದ್ದು ಅವುಗಳಿಂದ ದರ್ಪವನ್ನು ಹೊಂದಿದವನಿಗೆ ನಿನ್ನ ಸ್ವರೂಪವನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಸ್ವರೂಪ ಏನದು? ಅಕಿಂಚನ ಧನಂತ್ವಾಂ. ನಿನ್ನ ಹತ್ರ ಈ ಥರದ ಸಂಪತ್ತು ಯಾವುದೂ ಇಲ್ಲ. ಪತ್ನಿ ಪುತ್ರ ಇತ್ಯಾದಿ ಇತ್ಯಾದಿ, ಹಸು, ಆಮೇಲೆ ಮತ್ತೆ ಕುರಿ, ಇನ್ನೊಂದು ಅದು ಅದಿಲ್ಲ. ಆದರೆ ಎಲ್ಲ ಸಂಪತ್ತಿಗೂ ಮೂಲ ನೀನೇ ಸ್ವಾಮಿ. ಅಂಥ ನಿನ್ನನ್ನು ಈ ದುರ್ಮತಿಗಳು ಹೇಗಾದರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ನಿವೃತ್ತ ಗುಣ ಮಾರ್ಗಾಯ ನಿಷ್ಕಿಂಚನ ಧನಾಯತೆ ನಮ ಸ್ವಾತ್ಮಾಭಿರಾಮಾಯ ನಿರ್ಗುಣಾಯ ಗುಣಾತ್ಮನೆ. ನೀನು ಗುಣಗಳನ್ನು ಮೀರಿದವನು, ಸತ್ವರಜಸ್ತಮೋ ಗುಣಗಳು ಅದನ್ನು ದಾಟಿದವನು ಅಂತ ಹೇಳೋದಕ್ಕಿಂತ ಅದು ಇಲ್ಲವೇ ಇಲ್ಲ ಪರಮಾತ್ಮನಿಗೆ. ನಿರ್ಗುಣನ ಪರಮಾತ್ಮ. ಆಮೇಲೆ ನಿಷ್ಕಿಂಚನ ಧನಾಯತೆ, ಸಂಪತ್ತೇ ಅವ. ಇನ್ನು ಅವನಿಗೆ ಸಂಪತ್ತು ಮತ್ತೆ ಎಲ್ಲಿ ತರಬೇಕು? ಯಾಕಾದರೂ ಬೇಕು. ಅಂಥ ನಿನಗೆ ನಮಸ್ಕಾರ. ಮತ್ತು ನೀನು ಸದಾ ಆತ್ಮಾರಾಮ ಸ್ವಾತ್ಮಾಭಿರಾಮಾಯ. ನಿನಗೆ ಸಂತೋಷಕ್ಕೆ ಇನ್ನೊಂದು ವಸ್ತು ಬೇಡ. ನಮಗಾದರೆ ಚೆಂಡು ಮತ್ತೊಂದು ಮೊದಲೊಂದು ಇನ್ನೊಂದು ಅದೆಲ್ಲ ಬೇಕು. ಪರಮಾತ್ಮನಿಗೆ ಯಾವುದು ಬೇಡ, ಯಾಕೆಂದರೆ ಸಂತೋಷ ಸ್ವರೂಪಾಮ. ಅದಕ್ಕೋಸ್ಕರ ಅಂಥ ನಿನಗೆ ನಮಸ್ಕಾರ ಅಂತ ಹೇಳ್ತಾಳೆ. ಕಾಲರೂಪಿಣ ಈಶಾನಂ ಆದಿ ಮಧ್ಯಾಂತ ವರ್ಜಿತಂ ಸಮಂ ಚರಂತಂ ಸರ್ವತ್ರ ಮನ್ಯೇ ತ್ವಾಂ ಪುರುಷಂ ಪರಂ. ದೇವತೆ ಚೇಷ್ಟಿತಂ ಕಶ್ಚಿತ್ ನವೇದ ನೃವಿಡಂಬನಂ ತ್ವಾಮಾಹು ಅಕ್ಷಯಂ ಜಾತಂ ಕಥಾಶ್ರವಣ ಸಿದ್ಧಯೇ ಅಂತ ಸ್ತುತಿಯನ್ನು ಮಾಡ್ತಾ ಹೋಗ್ತಾಳೆ ಸ್ವಯಂಪ್ರಭಾ. ಕೊನೆಗೆ ಪರಮಾತ್ಮ ಆಕೆಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಈ ಸ್ವರ್ಗದಲ್ಲಿ ವಿಶೇಷವಾಗಿ ಆ ಸ್ವಯಂಪ್ರಭಾ
ಒಂದು ಪ್ರಭೆಯನ್ನೇ ಹೇಳ್ತಾರೆ. ಸುಮಾರು 32 ಶ್ಲೋಕಗಳು, 31 ಶ್ಲೋಕ ಈ ಒಂದು ಸರ್ಗದಲ್ಲಿದೆ. ಆಕೆಗೆ ಕೇಳಿದ್ದಕ್ಕೆ ಮೊದಲೇ ಹೇಳಿದ್ದಾಳೆ, ನನ್ನ ಹೃದಯದಲ್ಲಿ ನೀನು ಈ ರೂಪದಲ್ಲಿ ನನಗೆ ದರ್ಶನವನ್ನು ಕೊಡು ಅಂತ ಹೇಳಿದ್ದಾಳೆ. ಅದನ್ನೇ ಮುಖ್ಯವಾಗಿ ಭಗವಂತ ಇಟ್ಟುಕೊಂಡು, ಭವತ್ವೇವಂ ಮಹಾಭಾಗೇ ಗಚ್ಚತ್ವಂ ಬದರೀವನಂ ತತ್ರೈವಂ ಮಾಂ ಸ್ಮರಂತಿ ತ್ವಂ ತ್ಯಕ್ತ್ವೇ ಮಾಂ ಭೌತಿಕೀಂ ತನು. ಆಕೆಗೆ ಅದೊಂದು ಅಪೇಕ್ಷೆ ಇತ್ತು, ಶರೀರ ಇವತ್ತಲ್ಲ ನಾಳೆ ಬಿದ್ದು ಹೋಗುವಂಥದ್ದು, ಆದರೆ ಪರಮಾತ್ಮನ ಸಾನ್ನಿಧ್ಯ ಬೇಕು ಆ ಶರೀರ ಬಿದ್ದು ಹೋಗುವಾಗ ಅಂತ. ಅದಕ್ಕೆ ಪರಮಾತ್ಮ ನೀನು ಹೋಗು ಬದರಿಗೆ, ಅಲ್ಲೇ ನಿನ್ನ ಶರೀರವನ್ನು ಬಿಡು, ಆಮೇಲೆ ನೀನು ಸಾಹಿತ್ಯವನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಆಕೆಗೆ ಆ ಅನುಗ್ರಹವನ್ನು ಮಾಡಿದ್ದಾನೆ ಪರಮಾತ್ಮ. ಆಕೆ ಬದರಿಗೆ ಹೊರಟ್ಲು ಅಂತ ಕೂಡ ಹೇಳುತ್ತೆ. ಸ್ಮೃತ್ವಾ ರಘು ಉತ್ತಮ ಬಚೋಮೃತ ಸಾರ ಕಲ್ಪಂ ಗತ್ವಾ ತಥೈವ ಬದರಿ ತರುಷಂಡಯುಷ್ಟಂ ಕ್ಷೇತ್ರಂ ತದಾ ರಘುಪತಿಂ ಮನಸಾ ಸ್ಮರಂತಿ ತ್ಯಕ್ತ್ವಾ ಕಳೇವರ ಮವಾಪ ಪರಂ ಪದಂ ಸಾ ಅಂತ ಒಂದೇ ಶ್ಲೋಕದಲ್ಲಿ ಬದರಿಗೆ ಹೋದ್ಲು, ಅಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಕಳೇವರವನ್ನು ಬಿಟ್ಲು ಅಂತ ಹೇಳುವ ಅಲ್ಲಿಗೆ ಸ್ವಯಂಪ್ರಭಾ ಕುರಿತ ಒಂದು ಕಥೆ ಈ ಸರ್ಗದೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ ರಾಮಬ್ರಹ್ಮಾನಂದರು. ಅದಾದ ಮೇಲೆ 17ನೇ ಸರ್ಗ, 17ನೇ ಸರ್ಗದಲ್ಲಿ ಮುಖ್ಯವಾಗಿ ಸಂಪಾತಿಯ ಒಂದು ಸಮಾಗಮ. ಇದೆಲ್ಲ ರಾಮಾಯಣದಲ್ಲಿ ಇರುವಂತಹದ್ದನ್ನು ಕಥೆಯನ್ನು ಹಾಗಾಗಿ ಇಟ್ಕೊಂಡಿದ್ದಾರೆ. ಶ್ಲೋಕಗಳನ್ನು ರಾಮಬ್ರಹ್ಮಾನಂದರು ರಾಮಾಯಣದ್ದು ಇದೆ, ಅಧ್ಯಾತ್ಮ ರಾಮಾಯಣದ್ದು ಇದೆ, ಮತ್ತು ಬೇರೆ ಪುರಾಣಗಳದ್ದು ಕಾಣ್ತಾ ಇವೆ ಇಲ್ಲಿ ನಾವು ಅದನ್ನು ನೋಡಿದರೆ. ಸಂಪಾತಿ ಇದು ನಾವು ಕೇಳಿದ್ದೇವೆ ಈ ಒಂದು ಕಥೆಯನ್ನು, ಅದನ್ನೇ ಈಗ ಹೇಳ್ತಾ ಇದ್ದಾನೆ ಪರಮಾತ್ಮ ಪಾರ್ವತಿಗೆ. ಸಮಾಸೀನಾಹ ವೃಕ್ಷಷಂಡೇಶು ವಾನರಾಹ ದಿಗ್ಭ್ರಾಂತ ಇವ ದೃಶ್ಯಂತೆ ಕಪಯಸ್ಥ ನಿರೀಕ್ಷಣಾತ್. ನೋಡಿದ್ದಾರೆ ನಡ್ಕೊಂಡು ಸೀತಾನ್ವೇಷಣೆಯನ್ನು ಮಾಡ್ತಾ ಮಾಡ್ತಾ ಒಂದು ಮರಗಳಲ್ಲಿ ವೃಕ್ಷಷಂಡೇಶು ವಾನರಾಹ ದಿಗ್ಭ್ರಾಂತ ಇವ ದೃಶ್ಯಂತೆ ಕಪಯಃ ತನ್ನಿರೀಕ್ಷಣಾತ್ ತತಶ್ಚಿಹ್ನಾನಿ ಸಂದೃಶ್ಯ ದ್ವಿಗ್ವಿಭಾಗ ವಿವೇಕಿನಃ ಕಪಯಶ್ಚಿಂತೆಯಾಮಾಸೋ ಕಾಲೋತೀತ ಇತಿ ಸ್ಫುಟಂ. ಈ ಯೋಗಿನಿ ಪ್ರಪಂಚಕ್ಕೆ ಬಂದಂತಹ ಈ ಎಲ್ಲ ಕಪಿಗಳಿಗೆ ಸಮಯ ಎಷ್ಟು ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಈಗ ಸ್ವಲ್ಪ ನೋಡ್ತಾರೆ ಆ ಕಡೆ ಈ ಕಡೆ, ಓಹೋ ಸುಗ್ರೀವ ಕೊಟ್ಟ ಕಾಲವೇ ಮಿಂಚಿ ಹೋಯ್ತೆ, ನಾವು ಇಷ್ಟರೊಳಗಡೆ ಸುಗ್ರೀವನಿಗೆ ಹೋಗಿ ವರದಿ ಕೊಡಬೇಕಾಗಿತ್ತು ಅಂತ ಮನಸ್ಸಿಗೆ ಬಂದ್ಬಿಡ್ತು. ತತ ಸಮುದ್ರ ನಿಕಟಂ ಪ್ರಾಪ್ಯ ಸರ್ವೇ ಹರೀಶ್ವರಾಹ ವೇಲಾತಟ ಮನುಪ್ರಾಪ್ಯ ಚಕ್ರ ಅನ್ಯೋನ್ಯ ಭಾಷಣಂ. ಅಲ್ಲೊಂದು ಸಮುದ್ರ ತೀರದಲ್ಲಿ ಅಲ್ಲಿವರೆಗೆ ತಲುಪಿದ್ದಾರೆ. ಈಗ ನಮ್ಮೂರೆಲ್ಲ ದಾಟಿ ಆಯ್ತು, ಅವರು ನಮ್ಮೂರು ದಾಟಿ ಬಹಳ ಮುಂದಕ್ಕೆ ಹೋದರು ಅಂತಾಯಿತು. ಸಮುದ್ರ ತೀರಕ್ಕೆ ಬಂದಿದ್ದಾರೆ. ಅಲ್ಲಿ ವೇಲಾತಟದಲ್ಲಿ ಪರಸ್ಪರ ಮಾತನಾಡ್ತಾ ಇದ್ದಾರೆ. ಅಲ್ಲ ಸುಗ್ರೀವ ಹೇಳಿದ ಸಮಯ ಮುಗಿದು ಹೋಯಿತು, ಮಾಸಃ ಪೂರ್ಣ ಬಿಲಸ್ಥಾನ ಉಪಾಯ ಕಿನ್ನ ಬುದ್ಧ್ಯತೆ. ಈಗ ಏನು ಉಪಾಯ, ಈಗ ಸುಗ್ರೀವನಿಗೆ ಹೇಳೋದು ಹೆಂಗೆ? ಸೀತೆಯಿಂದ ಅನ್ವೇಷಣೆ ಆಗಲಿಲ್ಲ, ನೀರು ಕುಡಿದಿದ್ದಾಯಿತು, ಅಲ್ಲಿ ಕೊಟ್ಟ ಹಣ್ಣು ತಿಂದಿದ್ದಾಯಿತು, ಎಲ್ಲ ಆಯಿತು, ಆದರೆ ಸೀತೆ ಸಿಗದೇ ಇರೋದ್ರಿಂದ ಈಗ ಏನು ಹೇಳೋದು ಅಂತ ಪರಸ್ಪರ ಮಾತನಾಡ್ತಾ ಇದ್ದಾರೆ. ಅಪರಾಧ ನಮ್ಮಿಂದ ಆಗೋಯಿತು ಅಂತ. ನ ಸರ್ವಾನ್ ಅಪರಾಧ ಕೃತೋಗತಾನ್ ನ ಕ್ಷಮಿಷ್ಯತಿ, ಸುಗ್ರೀವ ಕ್ಷಮೆಯನ್ನಂತ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಮಾತನಾಡ್ತಾರೆ. ಹಾಗೆ ಮಾತನಾಡ್ತಾ ಇರಬೇಕಾದ್ರೆ ಸೀತಾನ್ವೇಷಣಂ ಭೂಮೌ ವಯಂ ಏನ ಹತಾವೃಥ ಅಂತ ತಮ್ಮ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಇದು ಸುಮಾರಿಗೆ ರಾಮಾಯಣದಲ್ಲೂ ಕೂಡ ಇದೇ ಅಭಿಪ್ರಾಯವನ್ನು ಹೇಳುವಂಥ ಶ್ಲೋಕಗಳನ್ನು ಕಾಣಬಹುದು ನಾವು. ವೈದೇಶ್ಯಾಹ ಪ್ರಿಯಕಾಮೇನ ಕೃತಂ ಕರ್ಮ ಜಟಾಯುಷ ಗೃದ್ಧರಾಜೇನ ಯತ್ತತ್ರ ಶ್ರುತಂ ವಸ್ತರಥೇತತಃ. ಮಾತಿನ ಮಧ್ಯೆ ಈ ಕಪಿಗಳು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಅಲ್ಲ ಕೊನೆ ಪಕ್ಷ ಜಟಾಯು ಒಂದು ಹೇಳಿ ಕೇಳಿ ಪಕ್ಷಿ ಅಲ್ಲ, ಇವುಗಳು ಹೇಳೋದು ಕಪಿಗಳು ಹೇಳೋದು, ಹೇಳಿ ಕೇಳಿ ಒಂದು ಪಕ್ಷಿ ಎಂಥ ಉಪಕಾರ ಮಾಡಿಬಿಟ್ಟ ಅಂತ ನಾವು ಕೇಳಿದ್ವು ಅದನ್ನು. ಆ ಕಥೆ ರಾಮ ಹೇಳಿದ, ನಾವು ಕೇಳಿದ್ವು. ಕೊನೆ ಪಕ್ಷ ರಾವಣನನ್ನು ಸೋಲಿಸೋದಕ್ಕಾಗದೇ ಇದ್ದರೂ ಕೂಡ ರಾವಣನಿಗೆ ಸರಿಯಾದ ಒಂದು ಉತ್ತರ ಕೂಡ ಪ್ರಯತ್ನ ಮಾಡಿದ್ದಂತೂ ಖಂಡಿತ. ಅಷ್ಟು ಮಾತ್ರವಲ್ಲ, ಸೀತೆ ಇಂಥ ಕಡೆಗೆ ಹೋಗಿದ್ದಾಳೆ ಅಂತ ಒಂದು ಸಮಾಚಾರ ಪರಮಾತ್ಮನಿಗೆ ಕೊಟ್ಬಿಟ್ನೆ, ನಮಗೀಗ ಅದೂ ಆಗಲಿಲ್ಲ ಅಂತ ಮಾತಾಡ್ತಾ ಇದ್ದಾರೆ ಈಗ.
ಈ ಕಪಿಗಳು ಆ ಕಥೆ ಹೇಗೆ ತಗೊಂಡಿದ್ದಾರೆ ಅಂತ ನಾವೀಗ ಊಹೆ ಮಾಡ್ಬೋದು. ಸ ಸುಖೀ ಗೃದ್ಧರಾಜಸ್ತು ರಾವಣೇನ ಹತೋರಣೇ, ರಾವಣನಿಂದ ಹೊಡೆತ ಸಿಕ್ತು ಸತ್ಯ, ಆದರೆ ರಾಮನ ಅನುಗ್ರಹವು ಏಕಕಾಲಕ್ಕಾಯ್ತಲ್ಲ ಪುಣ್ಯಾತ್ಮನಿಗೆ ಪಕ್ಷಿರಾಜನಿಗೆ. ಮುಕ್ತಶ್ಚ ಸುಗ್ರೀವ ಭಯಾತ್ ಗತಶ್ಚ ಪರಮಾಂಗತಿಂ, ತತ್ಶುತ್ವ ತದಾ ವಾಕ್ಯಂ ಮಂಗದೋಕ್ತಂ ಗುಹಾಮುಖಾತ್. ಹೊರಗೆ ಬಂದ ಈ ಕಪಿಗಳು ಮಾತನಾಡ್ತಾ ಇರೋದನ್ನು ನೋಡಿ ಈ ವಾಕ್ಯಗಳನ್ನು ಕೇಳಿದ ಈ ಸಂಪಾತಿ ಅಂತ ಮುಂದಕ್ಕೆ ಬರುತ್ತೆ. ವಿನಿರ್ಗತ್ಯ ಅಬ್ರವೀದ್ವಾಕ್ಯಂ ಸಂಪಾತಿರ್ನಾಮ ಗೃಧ್ರರಾಟ್ ಅಂತ ಮುಂದಿನ ವಾಕ್ಯ ಕೇಳಿದವನೇ ತಾನು ಬಂದು ಮುಂದಕ್ಕೆ ಬಂದು ಆ ಕಪಿಗಳ ಮಧ್ಯೆ ತಾನು ಸೇರಿಕೊಂಡು ಮಾತುಕತೆ ಶುರುವಾಯಿತು ಸಂಪಾತಿಗೆ ಮತ್ತು ಈ ಕಪಿಗಳಿಗೆ. ಕೋಯಂಬೀರೋ ಘೋಷಯತಿ ಪ್ರಾಣಾತ್ ಪ್ರಿಯತರಸ್ಯ ಮೇ ಜಟಾಯುಷೋ ವಧಂ ಭ್ರಾತು ಕಂಪಯನ್ಯೋ ಮೇ ಮನಃ. ಯಾರು ನನ್ನ ಸಹೋದರನ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ, ಯಾರು ಹೆಸರೆತ್ತಿ ಹೇಳ್ತಾ ಇದ್ದಾರಲ್ಲ ಜಟಾಯು ಜಟಾಯು ಅಂತ, ಯಾರದು ಅಂತ ಕೇಳಿಬಿಟ್ಟನಂತೆ ಸಂಪಾತಿ. ಅದಕ್ಕೆ ಅಂಗದ ಹೇಳಿದ, ರಾಮೋ ದಾಶರಥಿ ಪಿತ್ರ ನಿಯುಕ್ತೋ ನಮಾಗತಃ ಸೀತಾಂ ಜಹಾರ ತದ್ಭಾರ್ಯಾಂ ರಾವಣೋ ವಿಜನೇ ಸ್ಥಿರಾಂ ಅಂತ. ಈ ಒಂದು ಕಥೆಯನ್ನು ಏನೇನು ಆಯ್ತು ಇಲ್ಲಿವರೆಗೆ ಅನ್ನೋದನ್ನು ಸಂಗ್ರಹವಾಗಿ ಸಂಪಾತಿ ಕೇಳಿದ್ದಾನೆ ಪರಿಚಯ, ಅದಕ್ಕೋಸ್ಕರ ಆ ಪರಿಚಯವನ್ನು ಹೇಳ್ತಾ ಇದ್ದಾನೆ ಅಂತ ಹೇಳುತ್ತೆ ತತ್ವಸಂಗ್ರಹ ರಾಮಾಯಣ. ಮತ್ತು ಇಲ್ಲಿವರೆಗೆ ಬರೋದಕ್ಕೆ ಏನು ಕಾರಣ, ನಾವು ಇದರಲ್ಲಿ ಯಾರ್ಯಾರಿದ್ದೇವೆ ಅದನ್ನು ಸ್ವಲ್ಪ ಮಟ್ಟಿಗೆ ಹೇಳ್ತಾನೆ. ಆಗ ರಹಸ್ಯಂ ಕಿಂಚವೋ ವಕ್ಷ್ಯೇ ಸ್ಫುರಾಹಂ ಕಾರಣಾಂತರೇ ದಗ್ಧಪಕ್ಷಶ್ಚರನ್ ಚಂದ್ರಮಾಖ್ಯಂ ಋಷಿಂ ಅಭ್ಯಗಮಂ ಶನೈಹಿ. ಒಂದು ಘಟನೆಯನ್ನು ಈ ಸಂಪಾತಿ ಹೇಳ್ತಾನೆ. ಆ ಘಟನೆಯನ್ನು ಈಗ ಉಲ್ಲೇಖ ಮಾಡ್ತಾ, ನನ್ನ ಪಕ್ಷ ಅಂದರೆ ರೆಕ್ಕೆ ಅದು ಸುಟ್ಟು ಹೋಯಿತು, ದಗ್ಧ ಪಕ್ಷ. ಕಾರಣ ಏನು ಅಂದರೆ, ನಾನು ವಿಶೇಷವಾಗಿ ಒಂದು ಪ್ರಯತ್ನವನ್ನು ಮಾಡಿದೆ, ಆ ಪ್ರಯತ್ನದ ಪರಿಣಾಮವಾಗಿ ನನಗೆ ಈ ಒಂದು ಗತಿ ಬಂದುಬಿಡ್ತು. ಆಗ ಆ ಮುನಿ ನಿಶಾಕರ ಅಂತವನ ಹೆಸರು, ಅವ ದಗ್ಧವು ಕಿಮರ್ಥಂತೆ ಪಕ್ಷವು ಕಥ್ಯತಾಂ ಯದಿ ಮನ್ಯಸೆ ತಥೋಹಂ ಅಬ್ರುವಂ ವಿಪ್ರಂ ಜಟಾಯು ರಹಮೇವಚ. ನಾವಿಬ್ಬರು ಇದ್ದು, ಜಟಾಯು ಇದ್ದ, ನಾನು ಇದ್ದ, ಇಬ್ಬರು ಇದ್ದು, ಆ ಮುನಿ ಕೇಳಿದ, ಯಾಕಾದರೂ ನಿಮ್ಮ ಪಕ್ಷ ಅಂದರೆ ರೆಕ್ಕೆ ಹೀಗಾಯಿತು, ಏನು ಕಾರಣ ಅಂತ ಕೇಳಿದ. ಅದಕ್ಕೆ ನಾವು ಇಬ್ಬರು ಕೂಡ ಉತ್ತರವನ್ನು ಹೇಳಿದವು ಅಂತ ಹೇಳ್ತಾನೆ ಸಂಪಾತಿ. ಸ್ವಸ್ಯ ವೀರ್ಯ ಪರೀಕ್ಷಾರ್ಥಂ ಗತಾವ ಮಂಡಲಂ ರವೇಹೇ. ಇದು ನಮ್ಮ ರೆಕ್ಕೆ ಸುಟ್ಟೋಗೋದಕ್ಕೆ ಕಾರಣ, ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಂತ ಒಂದ್ಸರಿ ಪರೀಕ್ಷೆ ಮಾಡಿಬಿಡೋಣ ಅಂತ ಇಬ್ಬರು ನಾವು ರವಿಮಂಡಲಕ್ಕೆ ನೆಗೆದು ಬಿಟ್ಟವು, ಹಾರಿಕೊಂಡು ಹೋದವು. ಸೀದಂತಂ ಸೂರ್ಯತಾಪೇ ನತತೋ ಅರಕ್ಷಂ ಜಟಾಯುಷಂ. ಆವಾಗ ಜಟಾಯುಗೇನಾಯಿತು, ಅವನಿಗೆ ಸ್ವಲ್ಪ ಕಷ್ಟವಾಗಿ ಹೋಯಿತು ಆ ಸೂರ್ಯನ ತಾಪವನ್ನು ತಡ್ಕೊಳ್ಳೋದಕ್ಕೆ. ಆವಾಗ ನಾನು ಸ್ವಲ್ಪ ಅವನಿಗೆ ರಕ್ಷಣೆಯನ್ನು ಮಾಡಿದೆ. ಸೂರ್ಯಾಂಶ ದಗ್ಧ ಪಕ್ಷೋಸ್ಪಿ ಮಾಂ ರಕ್ಷ ಶರಣಾಗತಂ. ಈ ಅವನನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿ ನನ್ನ ರೆಕ್ಕೆ ಸ್ವಲ್ಪ ಸುಟ್ಟು ಹೋಯಿತು ಆ ಸೂರ್ಯನ ತಾಪದಿಂದಲಾಗಿ ಅಂತ ನಾನು ಹೇಳಿದೆ ನಿಶಾಕರನಿಗೆ ಅಂತ ಹೇಳ್ತಾನೆ. ಇದಿಷ್ಟು ಸಂಪಾತಿಯ ಮಾತು. ಯಾಕೆ ನಿಮ್ಮ ರೆಕ್ಕೆ ಹೀಗಾಯಿತು ಅಂತ ಕೇಳಿದ್ದಕ್ಕೆ ಸಂಪಾತಿ ಹೇಳಿದ್ದಿಷ್ಟು, ಇಬ್ಬರು ನಾವು ಈ ಒಂದು ಪ್ರಯತ್ನವನ್ನು ಪಟ್ಟವು, ಆಗ ಜಟಾಯುಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಾನು ರಕ್ಷಣೆ ಮಾಡಿದಾಗ ನನ್ನ ರೆಕ್ಕೆ ಸುಟ್ಟು ಹೋಯಿತು. ಈ ನನ್ನ ರೆಕ್ಕೆ ಸುಟ್ಟು ಹೋಯಿತು ಅಂತ ಇವ ಹೇಳಿದ್ದಕ್ಕೆ ಆ ಮುನಿ ನಿಶಾಕರ, ಅವ ಏನು ಹೇಳಿದ ಅನ್ನೋದೇ ಈಗ ಸ್ವಾರಸ್ಯ. ಅವ ಏನು ಹೇಳ್ತಾನೆ ನೋಡಿ, ಇದು ಮಾತ್ರ ಅತ್ಯಂತ ಮುಖ್ಯವಾದ್ದು ಈ ಭಾಗ. ಈಗ ಇದನ್ನು ಈ ಸೂತ್ರ ಇಟ್ಕೊಂಡು ಬಿಟ್ಟರೆ ನಾವು ಖಂಡಿತವಾಗಿಯೂ ಉತ್ತಮವಾದ ಗತಿ ಕಡೆಗೆ ಹೊರಟು ಅನ್ನೋದಕ್ಕೆ ಮತ್ತಿನ್ನು ಬೇರೆ ನಿದರ್ಶನ ಬೇಕು ಅಂತಿಲ್ಲ. ಅಷ್ಟರ ಮಟ್ಟಿಗೆ ಇಡೀ ಸಾರವನ್ನು ಸಂಗ್ರಹಿಸಿಬಿಟ್ಟಿದ್ದಾರೆ ಈ ಶ್ಲೋಕದಲ್ಲಿ ಈ ನಿಶಾಕರನ ಮಾತಿನಲ್ಲಿ. ಹೇಳ್ತಾನೆ ನಿಶಾಕರ, ದೇಹಮೂಲಮಿದಂ ದುಃಖಂ ದೇಹ ಕರ್ಮ ಸಮುದ್ಭವ ಕರ್ಮಾಭಿಮಾನ ಸಂಭೂತಂ ಜಾತ ಸೋಪ್ಯ ವಿವೇಕತಃ. ಅತ್ಯಂತ ಸರಳವಾಗಿ ಹೇಗೆ ಮನುಷ್ಯನಿಗೆ ದುಃಖ ಅನ್ನೋದು ಬರುತ್ತೆ, ಆ ದುಃಖದ ಮೂಲ ಯಾವುದು,
ಅದನ್ನು ಪರಿಹಾರ ಹೇಗೆ ಮಾಡಿಕೊಳ್ಬೇಕು ಎಲ್ಲವನ್ನು ಕೂಡ ಈಗ ಈ ನಿಶಾಕರನ ಉಪದೇಶದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು. ಭಾಷ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಪ್ರಕರಣ ಗ್ರಂಥದಲ್ಲಿ ಭಗವತ್ಪಾದ ಶಂಕರು ಕೂಡ ಹೀಗೆ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇದು ಅತಿ ಸರಳವಾದ ರೀತಿಯಲ್ಲಿದೆ. ಭಗವತ್ಪಾದರು ಬೇರೆ ರೀತಿಯಲ್ಲಿ ಅದನ್ನು ಹೇಳಿದರೆ ಅದೇ ವಿಚಾರವನ್ನು ಈ ತತ್ವಸಂಗ್ರಹ ರಾಮಾಯಣದ ಈ ಭಾಗ ಇದು ಮಾತ್ರ ಅತ್ಯಂತ ಸರಳವಾಗಿ ಹೇಳುತ್ತೆ, ಎಂಥವನಿಗೂ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಆ ನಿಶಾಕರ ಹೇಳ್ತಾನೆ, ಅಯ್ಯ ಜಟಾಯು ಸಂಪಾತಿ, ನೀನು ಯಾಕಾದರೂ ದುಃಖ ಪಡ್ತೀಯ? ನನ್ನ ರೆಕ್ಕೆ ಸುಟ್ಟೋಯ್ತು, ರೆಕ್ಕೆ ಸುಟ್ಟೋಯ್ತು ಅಂತ ಯಾಕೆ ದುಃಖ ಪಡ್ತೀಯ? ಏನು ದುಃಖ ಪಡಬೇಕಾದಿಲ್ಲ. ಯಾಕೆ ಅಂದರೆ ಈ ದುಃಖಕ್ಕೆ ಕಾರಣ ದೇಹ. ದೇಹಾಭಿಮಾನ ಇದ್ದಾಗಲೇ ದುಃಖ. ಇದು ಎಲ್ಲಿ, ಇದಕ್ಕೆ ಜ್ಞಾನ ಬೇಕಾಗಿಲ್ಲ. ನಾವು ನಮ್ಮ ನಿತ್ಯ ಜೀವನದಲ್ಲಿ ನಾವು ಪ್ರತಿ ಒಬ್ಬರೂ ಕೂಡ ಕೊನೆ ಪಕ್ಷ ಗಾಢ ನಿದ್ದೆಯಲ್ಲಿ ಅಂತೂ ನಾವು ಎಲ್ಲರೂ ಕೂಡ ಇದನ್ನು ಅನುಭವಿಸ್ತೇವೆ. ಗಾಢ ನಿದ್ದೆಯಲ್ಲಿದ್ದಾಗ ಏನು ಗೊತ್ತಾಗುತ್ತೆ? ದುಃಖ ಆದರೂ ಗೊತ್ತಾಗುತ್ತೆ, ಸುಖ ಆದರೂ ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ? ಏನು ಗೊತ್ತಾಗೋದಿಲ್ಲ. ಎಷ್ಟೋ ಜನ ಹಾವವರ ಮೇಲೆ ಹರ್ಕೊಂಡು ಹೋಗಿರುತ್ತೆ, ಆದರೂ ಗೊತ್ತಾಗೋದಿಲ್ಲ ಅವರಿಗೆ. ಹಳ್ಳಿಯಲ್ಲೆಲ್ಲ ಮಲ್ಕೊಂಡ್ರಿ ಪಾಪ, ಹಾವು ಹರ್ಕೊಂಡು ಹೋಗ್ಬಿಡುತ್ತೆ. ದೇಹಭಾವ ಇರುವುದಿಲ್ಲ ನಿದ್ದೆಯಲ್ಲಿ. ಹಾಗೆ ಎಚ್ಚರದಲ್ಲಿಯೂ ಕೂಡ ದೇಹಭಾವ ಇಲ್ಲದೇ ಇದ್ದಾಗ ನಮಗೆ ದುಃಖ ಖಂಡಿತ ಇಲ್ಲ, ಸಂದೇಹವೇ ಇಲ್ಲ ಅದರಲ್ಲಿ. ದುಃಖ ಬರೀ ನಿದ್ದೆಯಲ್ಲಿ ಮಾತ್ರ, ಅದೊಂದು ದೃಷ್ಟಾಂತ, ಒಂದು ಉದಾಹರಣೆ ಅಷ್ಟೇ. ಈಗ ನಿಶಾಕರ ಹೇಳ್ತಾನೆ, ದೇಹ ಮೂಲಮಿದಂ ದುಃಖಂ. ದುಃಖಕ್ಕೆ ದೇಹದಲ್ಲಿ ಅಭಿಮಾನವೇ ಕಾರಣ. ನನ್ನ ದೇಹ, ನನ್ನ ದೇಹ, ನನ್ನ ದೇಹ ಅನ್ನೋ ಅಭಿಮಾನ. ಅಷ್ಟು ಮಾತ್ರವಲ್ಲ, ಈ ಮೊನ್ನೆ ಏನೊಂದು ವಾರ ಆಯ್ತಾ ಅಥವಾ 4-5 ದಿವಸ, ತಲಕಾವೇರಿ ಘಟನೆ ನಾನು ಕೇಳಿದೆ. ಅಲ್ಲಿ ಅರ್ಚಕರ ಕುಟುಂಬ, ಅಬ್ಬ ಹೇಗಿರುತ್ತೆ ಘಟನೆ ಅಂತ. ಆ ಮನೆಯಲ್ಲಿದ್ದವ್ರಿಗೆ ಅಷ್ಟು ಯಾರಿಗೂ ಗೊತ್ತಾಗಲಿಲ್ವೇ? ಎಚ್ಚರವಾಗಿದ್ದಾಗ ಎಲ್ಲಾದರೂ ಆ ಥರ ಶಬ್ದ ಆಗಿದ್ದಿದ್ರೆ ಅಥವಾ ಜಾರಿದಿದ್ದರೆ, ಗುಡ್ಡವೆ ಜಾರಿದಿದ್ದರೆ ಹೇಗಿರ್ಬೋದಿತ್ತು? ಅವ್ರಿಗೆ ಗೊತ್ತೇ ಆಗಲಿಲ್ಲ, ಅಷ್ಟು ಜನ ಮಣ್ಣಾಗಿ ಹೋಗ್ಬಿಟ್ರು. ಏ ಅಳದಕ್ಕೆ ಯಾರಿದ್ದಾರಲ್ಲಿ? ಯಾರು ಇಲ್ವೇ ಅಳದು? ಉಳಿದವ್ರು ನಾವು ಅಳಬೇಕು ಅಷ್ಟೇ. ನಿದ್ದೆಗೆ ಹೋದಾಗ ಆ ದೇಹಭಾವ ಇಲ್ಲ ಅಂತಂದಾಗ ಎಂಥ ಘಟನೆ, ಅದು ಸುಖದ್ದಾಗಲಿ ದುಃಖದ್ದಾಗಲಿ ಆಹಾ ಮನುಷ್ಯನಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ಕಾರಣ ದೇಹಭಾವ ಇಲ್ಲ ಅನ್ನೋದೇ. ಆ ದೇಹ ಇದು ಎಲ್ಲಿಂದ ಬರುತ್ತೆ ಅಂದರೆ ಕರ್ಮ ಸಮುದ್ಭವ. ನಮ್ಮ ಪಾಪ ಪುಣ್ಯಕ್ಕೋಸ್ಕರ ಈ ದೇಹ ಪರಮಾತ್ಮ ಕೊಡೋದು. ಈಗ ನೀವು ದುಃಖ ಎಲ್ಲಿಂದ ಅಂತ ನನಗೆ ಒಂದೊಂದು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾ ನೋಡಿ. ದೇಹ ನಮಗೆ ಬರೋದು ಅಲ್ಲ ಪ್ರಶ್ನೆ. ಆವಾಗ ಏನಂದರೆ ಈ ದುಃಖಕ್ಕೆ ಮೂಲವಾದ ದೇಹ ಯಾಕೆ ಬೇಕಿದು, ಯಾಕೆ ಕೊಟ್ಟ ಪರಮಾತ್ಮ ಇದನ್ನು ಅಂತ ಪರಮಾತ್ಮ ಮೇಲೆ ಆಕ್ಷೇಪ ನಮ್ದು. ಪರಮಾತ್ಮ ಯಾಕೆ ಕೊಟ್ಟ ಇದನ್ನು ನಮಗೆ? ಯಾಕೆ ಕೊಟ್ಟ ಅಂದರೆ ನೀನು ಕರ್ಮ ಮಾಡಿದ್ದೀಯ, ಅದಕ್ಕೋಸ್ಕರ ಕೊಟ್ಟ ಅಷ್ಟೇ. ಕರ್ಮ ಸಮುದ್ಭವ, ಪಾಪ ಪುಣ್ಯಗಳನ್ನು ಮಾಡಿರೋದ್ರಿಂದ ನಮಗೆ ಈ ಮನುಷ್ಯ ದೇಹ ನಮ್ದೀಗ ನಾವು ಇಟ್ಕೊಂಡು ಹೇಳೋದಾದರೆ, ಇನ್ನು ಉಳಿದವರ ದೇಹ ನಾವು ಆಮೇಲೆ ಯೋಚನೆ ಮಾಡೋಣ. ಕರ್ಮ ಸಮುದ್ಭವ, ಕರ್ಮ ಯಾತಕ್ಕೆ ಬಂತು, ಕರ್ಮದ ಗಂಟು ನಮಗೆ ಎಲ್ಲಿಂದ ಬಿತ್ತಿದ್ದು ಅಂದರೆ ಕರ್ಮಾಭಿಮಾನ ಸಂಭೂತಂ. ಕರ್ಮ ಅಭಿಮಾನದಿಂದ ಬರುವಂತಹದ್ದು. ಅಭಿಮಾನ ಅಂದರೆ ನಾನು ನನ್ನದು ಅನ್ನೋ ಈ ಎರಡು ಭಾವ. ಅದಕ್ಕಾಗಿ ನಾವು ಕರ್ಮಗಳನ್ನು ಮಾಡೋದು. ಯಾವ ಕರ್ಮ ಆದರೂ ಇಟ್ಕೊಳ್ಳಿ, ನೀವು ವೈದಿಕವಾದ ಕರ್ಮ ಆದರೂ ಇಟ್ಕೊಳ್ಳಿ, ಲೌಕಿಕವಾದ ಕರ್ಮ ಆದರೂ ಇಟ್ಕೊಳ್ಳಿ, ರೆಪ್ಪೆ ಬಿಡಿಸುವುದರಿಂದ ಹಿಡಿದು, ರೆಪ್ಪೆ ಮುಚ್ಚೋದು ಬಿಡಿಸುವುದರಿಂದ ಹಿಡಿದು, ಯಾವ ಕರ್ಮ ಆದರೂ ಕೂಡ ಅಭಿಮಾನದಿಂದಲೇ ಉಂಟಾಗೋದು. ದೇಹದ ಅಭಿಮಾನ ಅದರಿಂದ ಉಂಟಾಗುವಂತಹದ್ದು ಕರ್ಮ. ಕರ್ಮಾಭಿಮಾನ ಸಂಭೂತಂ ಜಾತಃ. ಮತ್ತೆ ಪ್ರಶ್ನೆ, ಅಲ್ಲ ಅದು ಯಾತಕ್ಕೆ ಈ ಅಭಿಮಾನ ಉಂಟಾಗೋದು ನಮಗೆ ಯಾತಕ್ಕೆ ಅಂತೊಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾನೆ ನಿಶಾಕರ, ಸೋಪಿ ಅವಿವೇಕತಃ. ಅವಿವೇಕ ಅಜ್ಞಾನ. ಅಜ್ಞಾನ ಒಂದೇ ಕಾರಣ ಈ ಕರ್ಮ ಇತ್ಯಾದಿ ಅಭಿಮಾನ ನಮಗೆ ಅದರಲ್ಲಿ ಉಂಟಾಗುವುದಕ್ಕೆ, ಅಥವಾ ದೇಹ ಮೊದಲಾದಲ್ಲಿ ಅಭಿಮಾನ ಉಂಟಾಗುವುದಕ್ಕೆ ಅವಿವೇಕತಃ. ಅವಿವೇಕ ಯಾಕೆ ಬಂತು ಅಂದರೆ ಸೋಪಿ ಮೋಹಾತ್ಮಕ ಅಜ್ಞಾನಾತ್. ಮೋಹಾತ್ಮಕ ಅಜ್ಞಾನಾತ್ ತಚ್ಛಾಧ್ಯಸ್ತಂ ನಿಜಾತ್ಮನಿ. ಅದು ಉಂಟಾಗುವುದಕ್ಕೆ ಕಾರಣ ಮೋಹ.
ಮೋಹಕ್ಕೆ ಈ ಅಜ್ಞಾನ ಕಾರಣ. ಅಜ್ಞಾನ ಅನ್ನೋದೇನಿದೆ ಅದರಿಂದಲಾಗಿ ತನ್ನ ಆನಂದ ಸ್ವರೂಪದಲ್ಲಿ ಇದೆಲ್ಲವನ್ನ ಅಧ್ಯಾಸ ಮಾಡಿಕೊಂಡಿರುತ್ತಾನೆ. ಹಾಗಾಗಿ ನಮಗೆ ಅಭಿಮಾನ ಮೊದಲಾದ್ದೆಲ್ಲ ಬಂದು ಈ ದುಃಖದವರೆಗೆ ಬರೋದು ನಾವೆಲ್ಲರೂ ಕೂಡ. ದುಃಖ ಆಗಲಿ ಸುಖ ಆಗಲಿ, ಆದರೆ ಈಗ ದುಃಖದ ವಿಷಯವನ್ನು ಇಟ್ಟುಕೊಂಡಿರೋದ್ರಿಂದ ದುಃಖ ದುಃಖ ಅಂತ ಹೇಳಬೇಕಷ್ಟೆ. ಸುಖವೂ ಬರೋದು ಹೀಗೆ ಕರ್ಮಕ್ಕನುಗುಣವಾಗಿಯೇ ಬರೋದು. ಸೋಪಿ ಮೋಹಾತ್ಮಕ ಜ್ಞಾನಾತ್ ತಚ್ಚ ಅಧ್ಯಸ್ತಂ ನಿಜ ಆತ್ಮನಿ. ಅಧ್ಯಸ್ಥ ಅಂದರೆ ಇದೊಂದು ಶಬ್ದ ನಮ್ಮ ಶಾಸ್ತ್ರಗಳಲ್ಲಿ, ಅಧ್ಯಾಸ ಅಧ್ಯಸ್ಥ ಅಂತ ಹೇಳೋದು. ಏನು ಕಷ್ಟ ಇಲ್ಲ ಇದನ್ನು ತಿಳ್ಕೊಳ್ಳೋದಕ್ಕೆ. ಒಂದು ವಸ್ತು ಅದು ಅಲ್ಲದೇ ಇರೋದ್ರಲ್ಲಿ ನಾವು ಅದು ಅಂತ ನಾವು ಭಾವನೆ ಮಾಡೋದು, ಇದಕ್ಕೆ ಅಧ್ಯಾಸ ಅಂತ ಹೇಳೋದು. ಅಧ್ಯಸ್ಥ ಅಧ್ಯಾಸ ಅಂತ ಹೇಳೋದು ಅಂದರೆ ಹಗ್ಗ ಅಲ್ಲಿರೋದು, ಆದರೆ ನಾವು ಅದನ್ನು ಹಾವು ಅಂತ ನಾವು ಭಾವಿಸ್ತೇವೆ ಮಂದ ಬೆಳಕಿನಲ್ಲಿ. ಅಂದರೆ ಹಾವಿನ ಅಧ್ಯಾಸ ಹಗ್ಗದಲ್ಲಿ ಅಂತ ನಾವು ಹೇಳ್ತೇವೆ. ಹಗ್ಗ ಅದು, ಅದು ಹಾವಲ್ಲ. ಅದು ಹಾವಲ್ಲದೇ ಇರುವ ಹಗ್ಗದಲ್ಲಿ ಹಾವು ಅಂತ ನಾವು ಭಾವಿಸುವುದೇ ಇಲ್ಲ, ಇದು ಅಧ್ಯಾಸ. ಹಾಗೆ ಆನಂದ ಸ್ವರೂಪರಾದ ನಮ್ಮಲ್ಲಿ, ಅಂದರೆ ನಮ್ಮ ಸ್ವರೂಪ ಆನಂದ ನಿಜ ಆತ್ಮ, ಅದರಲ್ಲಿ ಈ ದುಃಖ ಶರೀರ ಶರೀರಾಭಿಮಾನ ಕರ್ಮ ಇನ್ನೊಂದು ಮತ್ತೊಂದು ಮೊದಲೊಂದೆಲ್ಲ ಗಂಟು ಹಾಕ್ಕೊಂಡಿದ್ದೇವಲ್ಲ, ಇದು ಅಧ್ಯಾಸ. ಇದು ವಾಸ್ತವಿಕವಾಗಿ ನಮಗೆ ಇದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದು ಗಾಢ ನಿದ್ದೆಯಲ್ಲೇ ಗೊತ್ತಾಗುತ್ತೆ ಅದು, ಇದು ಯಾವುದೂ ಇಲ್ಲ ಅನ್ನೋದು. ಮತ್ತು ಇದ್ದಾಗೆ ಕಾಣುತ್ತಲ್ಲ ಎಚ್ಚರದಲ್ಲಿ ಅಂತಂದರೆ ಅದಕ್ಕೆ ಇದೇ ಕಾರಣ. ಈ ಅಧ್ಯಾಸ ಅಧ್ಯಾಸಕ್ಕೆ ಅವಿವೇಕ ಅಜ್ಞಾನ ಕಾರಣ. ಮೋಹ ಇನ್ನೊಂದು ಶಬ್ದವನ್ನು ಹೇಳಿದ್ದಾರೆ, ಮೋಹ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಏವಂ ಅಜ್ಞಾನಜೇ ದೇಹೇ ಜನ್ಮ ಮೃತ್ಯು ಜರಾದಯ ಸ್ಥಿತ ಸ್ಥಾನೇ ವಹಿ ಭ್ರಾಂತ್ಯಾ ಕಲ್ಪಂತೆ ಪಾಮರಾಃ ಪರೇ. ಇದು ಇದು ಈ ಅಜ್ಞಾನದಿಂದಲಾಗಿ ಹುಟ್ಟಿದಂತಹ ಈ ದೇಹ ದೇಹಭಾವ, ಅದಕ್ಕೆ ಮತ್ತೆ ಹುಟ್ಟು ಸಾವು ಮುಪ್ಪು. ಹುಟ್ಟು ಸಾವಾದರೂ ನಮಗೆ ಗೊತ್ತಾಗೋದಿಲ್ಲ ಅಂತ ಕೆಲವೊಂದು ಬಾರಿ ಹೇಳ್ಬೋದು. ಯಾಕಂದ್ರೆ ಸಾಯುವ ಕಾಲಕ್ಕೊಂದು ಸ್ವಲ್ಪ ಗೊತ್ತಾಗ್ಬೋದೇನೋ ಸಾಯ್ತೇನೆ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ಬರಬಹುದೇನೋ ಗೊತ್ತಿಲ್ಲ. ಹಾಗೆ ಕಾಣುತ್ತೆ ಕೆಲವರು ನೋಡಿದ್ರೆ, ಒದ್ದಾಡ್ತಾರೆ ಸಾವು ಸಾವು ಅಂತ ಹೇಳಿ ಹೇಳ್ತಾನೆ ಸಾಯ್ತಾ ಇರೋದು ನಾವು ನೋಡ್ತೇವೆ. ಆದರೂ ಅದು ಅತ್ಯಲ್ಪ ಸಮಯ ಅದು ಅಲ್ಲಿ ಅವನಿಗೆ, ಯಾಕಂದರೆ ಅವನಿಗೆ ಒಂದು ಆಸೆ ಇರುತ್ತೆ ಎಷ್ಟಂದರೂ ಕೂಡ, ಇಲ್ಲ ಇನ್ನೊಂದಷ್ಟು ದಿವಸ ಬದುಕ್ಬೋದು ಅಂತ ಇರುತ್ತೆ. ಹಾಗೆ ಅವನು ಗಟ್ಟಿಯಾಗಿ ಹೇಳೋದಿಲ್ಲ, ನಾನು ಸತೇ ಹೋಗ್ತೇನೆ ಅಂತ ಅಷ್ಟು ಸುಲಭದಲ್ಲಿ ಯಾರು ಹೇಳೋದಿಲ್ಲ. ಆದರೆ ಹುಟ್ಟಂತೂ ಗೊತ್ತಾಗೋದಿಲ್ವೇ ಗ್ರಹಚಾರ, ಅದು ಕಷ್ಟವೋ ಸುಖವೋ ಯಾರಿಗೆ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗೋದಿಲ್ಲ. ಒಟ್ಟೊಂದು ಪಿಂಡ ಹೊರಬರುತ್ತೆ ಅಷ್ಟೇ ತಾಯಿಯ ಗರ್ಭದಿಂದ, ಅದೆರಡು ಬಿಟ್ಟುಬಿಡ್ಬೇಕಾಗುತ್ತೆ ನಾವು. ಆದರೆ ಈ ಜರ ಇದೆಯಲ್ಲ ಮುಪ್ಪು ಮಾತ್ರ ಎಂಥವನಿಗೂ ನೋವು ಕೊಡೋದಂತೂ ಖಂಡಿತ. ಅವ ಎಂಥ ಶ್ರೀಮಂತ ಆಗಲಿ ಎಂಥ ಬುದ್ಧಿವಂತ ಆಗಲಿ, ಯಾಕಂದ್ರೆ ಚೆನ್ನಾಗಿದ್ದ ಪಾಪ 25, 30, 35 ಆಗೋ ತನಕವೂ ಕೂಡ, ಆಮೇಲೆ ಒಂದೊಂದೇ ಎಲ್ಲ ಜಾರದಕ್ಕೆ ಶುರು ಆಯಿತೋ ಇಲ್ಲೋ ಶರೀರದಿಂದ. ಕೊನೆ ನೋಡ್ತಾನೆ ತಂದೆ ಶರೀರ ಹೌದೋ ಅಲ್ಲೋ ಅಂತ ಅವನಿಗೆ ಅನುಮಾನ. ಪಾಪ ಆಗ ಮಾತ್ರ ಕೊರಗುದಿದೆ ಅಲ್ಲ, ಅದಕ್ಕೆ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂಥ ಪರಿಸ್ಥಿತಿ. ಅದಕ್ಕಾಗಿ ಹೇಳುವಾಗ ನಮ್ಮ ಶಾಸ್ತ್ರಕಾರರು ಜನ್ಮ ಮೃತ್ಯು ಜರಾದಯ ಅಂತ ಮತ್ತೆ ಇನ್ನು ಆದಿಪದಸ್ಯ ಬೇರೆ ಸೇರಿಸಿಬಿಟ್ರು. ಇದಕ್ಕಿಂತಲೂ ಅಜ್ಞಾನಿಗಳಾದವರು ಅವರು ಮತ್ತೆ ಸಣ್ಣ ಪುಟ್ಟ ವಿಷಯದಲ್ಲೂ ಕೊರಗ್ತಾನೇ ಇರ್ತಾರೆ ಕೊನೆ ತನಕವೂ ಕೂಡ. ಒಂದು ಖರ್ಚಿಫ್ ಹೋಯ್ತು ಅಂತ ಕೊರಗೋ ರಕ್ಷಣೆ ಇಲ್ಲ ಗ್ರಹಚಾರ, ಬೇರೆಲ್ಲ ಬಿಟ್ಬಿಡ. ಖರ್ಚಿಫ್ ಹೋಯ್ತು ಅಂತ ತಿಂಗಳುಗಟ್ಟಲೆ ಅದೇ ಮಾತು, ಏನು ಚೆನ್ನಾಗಿತ್ತು ಮೊನ್ನೆವರೆಗೆ ಇತ್ತು ಹೀಗಾಯಿತು ಹಾಗಾಯಿತು ಅದಾಯಿತು ಇದಾಯಿತು. ಇಂಥ ಜನಗಳನ್ನು ಸತ್ಸಂಗರಹಿತ ಶಾಸ್ತ್ರ ವಿಚಾರ ಪರಿವರ್ಜಿತಾ ಏವಂ ಭೂತಸ್ಯ ದೇಹಸ್ಯ ಜನನಂ ಮರಣಂ ತಥಾ ವಕ್ಷ್ಯಾಮಿ ಪಕ್ಷಿನ್. ಆ ನಿಶಾಕರ ಹೇಳಿದಂತೆ, ಎಲೈ ಸಂಪಾತಿ ಹೇ ಪಕ್ಷಿಯೇ, ನಿನಗೆ ನಾನೊಂದು ರಹಸ್ಯವನ್ನು ಹೇಳಬೇಕು, ನೀ ಕೇಳೋದನ್ನು ನಾ ಹೇಳ್ತೇನೆ ಅಂತ. ಏನದು? ಸತ್ಸಂಗರಹಿತ ಶಾಸ್ತ್ರ ವಿಚಾರ ಪರಿವರ್ಜಿತ. ಈ ಸತ್ಸಂಗ ಎಂದು ಆಗದೇ ಇದ್ದಾಗ, ಅಂದರೆ ಜ್ಞಾನಿಗಳ ಒಂದು ಉಪದೇಶ ಅಥವಾ ಸಹವಾಸ ಅವರೊಂದು ಅನುಗ್ರಹದ ಆಗದೇ ಇದ್ದಾಗ, ಮತ್ತು ಶಾಸ್ತ್ರ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಅದೆಲ್ಲ ಅವರಿಗೆ ಯಾರು ಹೋಗ್ತಾರೋ ಯಾರು ಬೇಕು ಅಂತ ಇರ್ತಾರೋ ಅವರಿಗೆ ಅಂತನೋ ಜನ ನಮ್ಮ ಸಮಾಜ, ಅಂಥ ಜನಗಳಿಗೆ ಇದೆಲ್ಲ ಈ ಮೇಲೆ ಹೇಳಿದ ಭ್ರಾಂತಿ ಇದೆಲ್ಲ ಉಂಟಾಗೋದು. ಈ ಇಂಥ ಭ್ರಾಂತಿ ಒಳಪಟ್ಟಂಥ ದೇಹ ಇದೆಯಲ್ಲ, ಇದರ ಹುಟ್ಟು ಇದರ ಸಾವು ಇದರ ನಾಶ ಇದೆಲ್ಲವನ್ನು ನಾನು ನಿನಗೆ ಹೇಳ್ತೇನೆ ನೋಡಿ ಕೇಳು. ತತ್ ಸರ್ವಂ ಸಾವಧಾನಮನಾಹ ಶೃಣು, ನೀನಿದನ್ನು ಕೇಳು. ನಿನಗೆ ದುಃಖಕ್ಕೆ ಒಳಪಟ್ಟಿದ್ದೀಯಾ, ನನ್ನ ರೆಕ್ಕೆ ಹೊಟ್ಟು ಹೋಯಿತು ಅಂತ, ನಿನಗಿದರ ರಹಸ್ಯವನ್ನು ಹೇಳ್ತೇನೆ. ಆಗಲಾದರೂ ಏನಾದರೂ ಸ್ವಲ್ಪ ನಿನಗೆ ಮನಸ್ಸಿಗೆ
ನೆಮ್ಮದಿ ಉಂಟಾಗುತ್ತಾ ಅಂತ ಯೋಚನೆ ಮಾಡುವಂತಾನೆ ಆ ನಿಶಾಕರ. ಹೀಗೆ ಹೇಳಿದ ಅಂತ ಹೇಳ್ತಿದ್ದಾನೆ ಸಂಪಾತಿ. ಮೃತಿಕಾಲೋತ್ಥಿತೋ ದಾನವನ್ ದಾನವನ್ಹಿ ತಾಪಿತ ಶೋಣಿತಂ ಜಲಂ ಸ್ಯಾತದನಾಧಾರೋ ವ್ಯಾನೋ ಗಾತ್ರಂ ತ್ಯಜೇಚ್ಛನೈಹಿ. ಈಗ ಮುಂದಿದ್ದು ನಾನು ವಿವರಿಸೋಕ್ಕೆ ಹೋಗೋದಿಲ್ಲ, ಕಾರಣ ಇಷ್ಟೇ. ಇದು ಇದರಲ್ಲಿ ಮತ್ತೆ ಇನ್ನು ನಾನು ವಿವರಿಸೋದಕ್ಕೆ ಏನಿಲ್ಲ, ನಿಮಗೆ ಸಂದೇಹ ಇದ್ದರೆ ಮಾತ್ರ ವಿವರಿಸಬೇಕು. ಅದು ಬಿಟ್ಟರೆ ಇಲ್ಲಿಗೆ ಏನು ಹೇಳ್ತಾನೆ ಅಂತಂದರೆ, ಒಬ್ಬ ವ್ಯಕ್ತಿ ಮೃತಕಾಲ ಬಂದಾಗ, ಮೃತಿಕಾಲ ಉತ್ಥಿತ ಉದಾನವನ್ಹಿ ತಾಪಿತ ಶೋಣಿತಂ, ಉದಾನವನ್ಹಿ ಅದರಿಂದ ಉಂಟಾದಂತಹ ಶೋಣಿತ ಅನ್ನೋದೇನಿದೆ ಅದು ಜಲಂ ಸ್ಯಾತ್, ಒಬ್ಬನ ಹುಟ್ಟು ಹೇಗಾಗುತ್ತೆ ಅನ್ನೋದನಿಗೆ ಹೇಳೋದಕ್ಕೆ ಹೊರಟಿದ್ದಾನೆ ಈ ಮಹರ್ಷಿ ನಿಶಾಕರ. ಅದು ಜಲರೂಪವನ್ನು ಹೊಂದುತ್ತಂತೆ. ತದ್ ಅನಾಧಾರೋ ವ್ಯಾನೋ ಗಾತ್ರಂ ತ್ಯಜೇ ಶನೈಹಿ. ಆಮೇಲೆ ಅನಾಧಾರವಾಗಿರ್ತಕ್ಕಂಥದ್ದು ವ್ಯಾನವನ್ನು ಇಟ್ಟುಕೊಂಡು ನಮ್ಮ ಶರೀರವನ್ನು ನಿಧಾನವಾಗಿ ಬಿಡುತ್ತಂತೆ. ಅಂದರೆ ಈ ಸೂಕ್ಷ್ಮ ಅಂಶಗಳೆಲ್ಲವೂ ಕೂಡ ಗಾಳಿಯನ್ನು ಅನುಸರಿಸಿಯೇ ನಮ್ಮ ದೇಹವನ್ನು ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಅನೇಕರು ಪ್ರಾಣ ಹೋಗೋದು, ಆಮೇಲೆ ಅದಾಯ್ತಂತೆ ಇದಾಯ್ತಂತೆ ಇನ್ನೊಂದಾಯ್ತು, ಏನೇನೋ ಕಲ್ಪನೆಗಳು ನಾವು ಕಟ್ಟಿಕೊಂಡಿರ್ತೇವೆ. ನಮ್ಮ ಶಾಸ್ತ್ರಗಳು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತವೆ, ಯಾವುದ್ಯಾವುದು ಏನೇನಾಗಿ ನಮ್ಮ ಶರೀರದಿಂದ ಬಿಟ್ಟೋಗುತ್ತೆ ಅಥವಾ ಶರೀರ ಅದನ್ನು ಬಿಡುತ್ತೆ, ಹೇಗೆ ಬೇಕಾದ್ರೆ ಇಟ್ಕೊಳ್ಳಿ, ಅದು ಆಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳ್ತವೆ, ಅರ್ಥವತ್ತಾಗಿ ಹೇಳ್ತವೆ, ಮತ್ತು ಎಂಥವನ್ನೋದನ್ನು ಗುರುತಿಸ್ಬೋದು ಹಾಗೆ ಹೇಳ್ತವೆ. ಈಗ ಹೇಳ್ತಾ ಇದೆ ಈ ಸತ್ಸಂಗ ರಾಮಾಯಣ, ವ್ಯಾನೋ ಗಾತ್ರಂ ತ್ಯಜೇಶನೈಹಿ ತತಃ. ಆಮೇಲೆ ಸ ವನ್ಯುದಾನೇನನುತ್ತಃ ಸೋಪಾನ ದೇಶತಃ, ಉದಾನ ಇನ್ನೊಂದು ವಾಯು, ಆ ಒಂದು ವಾಯುವಿನ ಮೂಲಕ ನುತ್ತಃ ಸೋಪಾನ ದೇಹತಃ ಅಪಾನಂ ಪ್ರೇರೆಯೇತ್ ಸೋಪಿ ಪ್ರಾಣಬಂಧಂ ತ್ಯಜತ್ಯಥ. ಆಮೇಲೆ ಅದು ಅಪಾನವನ್ನು ಪ್ರೇರೇಪಣೆ ಮಾಡಿ ಕೊನೆಗೆ ಪ್ರಾಣಬಂಧನವನ್ನು ಅದು ಬಿಟ್ಟುಬಿಡುತ್ತೆ. ಪ್ರಾಣಕ್ಕೆ ಗಂಟು ಬಿದ್ದಂತಹ ಒಂದು ವಾಯು ಅಲ್ಲಿಗೆ ಅದು ಬಿಟ್ಟುಬಿಡುತ್ತೆ, ಅಂದರೆ ಪ್ರಾಣ ಹೋಗುತ್ತೆ. ತೇ ನಾಭಿಗಾಹ ಪ್ರೇರೆಯಂತೆ ಸಮಾನಂ ಸಚ ತೈಹಿ ಸಹ, ಅದು ನಾಭಿ ಅಲ್ಲಿರತಕ್ಕಂತಹ ಸಮಾನ ಅನ್ನುವ ವಾಯುವನ್ನು ಸೇರಿಕೊಂಡು ಪ್ರಾಣಂ ಕ್ಷಿಪೇತು ಸಚಾಸ್ಥಾನ ಪಿತ್ತಂ ತಚ್ಚ ಕಫಂತತಃ. ಆಮೇಲೆ ಪ್ರಾಣವನ್ನು ಅದು ಕೆಲಸ ಮಾಡುವಂತೆ ಮಾಡುತ್ತೆ. ಆಮೇಲೆ ಪಿತ್ತ ಕಫ ಮೊದಲಾದ್ದೆಲ್ಲವೂ ಉಂಟಾಗುವಂಥದ್ದು. ವೃದ್ಧ ಮಾರ್ಗಸ್ತಃ ಪ್ರಾಣಾ ಕಂಚಿತ್ ಕಾಲಂ ಹೃದಯ ಸ್ಥಿತಃ. ಅದಾದ ಮೇಲೆ ಎಲ್ಲ ಮಾರ್ಗಗಳು ತಡೆಯಲ್ಪಟ್ಟು ಪಿತ್ತ ಕಫ ಎಲ್ಲ ಏರ್ಪೇರಾದರೆ ಏನಾಗುತ್ತೆ ಅಂತ ಮತ್ತೇನು ಹೇಳೋದು ಬೇಕಾಗಿಲ್ಲ, ಅದಕ್ಕೋಸ್ಕರ ಹೇಳ್ತಿಲ್ಲ. ಅದಾದ ಮೇಲೆ ಆ ಮಾರ್ಗಗಳೆಲ್ಲ ತಡೆದಾಗ ತಗೋ ಆ ಕಾಲು ಕೇಳೋದಿಲ್ಲ, ಈ ಕೈ ಕೆಲಸ ಮಾಡೋದಿಲ್ಲ, ಕಣ್ಣು ನೋಡೋದಿಲ್ಲ, ಕಿವಿ ಕೇಳೋದಿಲ್ಲ, ಎಂತೆಂಥದ್ದೆಲ್ಲ ಶುರುವಾಗುತ್ತಲ್ಲ ಈ ಅದೆಲ್ಲ ಅದರ ಹಿಂದಿನ ಎಲ್ಲ ಪ್ರೋಸೆಸ್ಸು. ಹಾಂ, ಅದು ಹೇಳೋದು ಒಳ್ಳೆಯದು, ಅದನ್ನು ಹೇಳಿದ್ದಾರೆ ಇಲ್ಲಿ. ಉದಾನಸ್ತಾಂ ಸಮಾಕರ್ಷನ್ ಕೃಚ್ಛ್ರಾತ್ ಕಂಠಾತ್ ವಿನಿರ್ಗಮೇತ್ ಸಜೀವ ಶ್ರೋತ್ರ ನೇತ್ರಾದಿ ಮಾರ್ಗಾದ್ಯಾತಿ ಶನೈ ಶನೈಹಿ. ಇದು ಸಾಮಾನ್ಯರ ಪ್ರಾಣ ಹೋಗುವ ರೀತಿ, ಮರಿಬಾರದು ಯಾರು ಕೂಡ. ಒಂದು ವೇಳೆ ನಾವು ಮನುಷ್ಯ ಜನ್ಮ ಸಿಕ್ಕಿ ಕೂಡ ಏನೂ ಒಂದು ಜೀವನದಲ್ಲಿ ಸಾಧನೆ ಮಾಡದೆ ಕೇವಲ ಊಟ ತಿಂಡಿ ನಿದ್ರೆ ವಿಶ್ರಾಂತಿ ವಿಹಾರ ಇತ್ಯಾದಿ 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 ಮಾಡ್ತಾ ಕಳೆದ್ರೆ ಅವರ ಪ್ರಾಣ ಹೇಗೆ ಇದು ನಿರ್ಣಯ ಇದು. ಇಲ್ಲಿ ಮತ್ತೆ ಏನು ಅಕ್ಕಡೆ ಈ ಕಡೆ ಒಂದು ಸಾಸಿವೆ ಕಾಳಿನಷ್ಟು ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಅವರ ಪ್ರಾಣ ಹೋಗುವ ದಾರಿಗಳು ಯಾವುದಂದರೆ ಶ್ರೋತ್ರ ನೇತ್ರಾದಿ ಮಾರ್ಗಾದ್ಯಾತಿ ಶನೈ ಶನೈಹಿ, ಕಿವಿ ಕಣ್ಣು ಮೊದಲಾದ ಮಾರ್ಗಗಳಿಂದ. ಒಟ್ಟಿನಲ್ಲಿ ದೇಹದ ಕೆಳಭಾಗದ ಎಲ್ಲ ಆ ಮಾರ್ಗಗಳು ಈ ಮಾರ್ಗಗಳು ಅಂತ ಮತ್ತೆ ಬೇರೆ ಹೇಳಬೇಕಾಗಿಲ್ಲ. ಅವನವನ ಕರ್ಮಕ್ಕನುಗುಣವಾಗಿ ಆಯಾ ಮಾರ್ಗದಿಂದ ಹೋಗುತ್ತೆ ಅಂತ ಹೇಳುತ್ತೆ. ಅದಕ್ಕಾಗಿ ಆದಿ ಪದವನ್ನು ಹಾಕಿದ್ದಾರೆ ಇಲ್ಲಿ. ಕಣ್ಣು ಮತ್ತು ಕಿವಿ ಅಂತ ಮಾತ್ರ ಇಟ್ಕೊಳ್ಬೇಡಿ, ಆದಿ ಪದವನ್ನು ಹಾಕಿದ್ದಾರೆ. ಮತ್ತು ಉಪನಿಷತ್ತು ಹೇಳುತ್ತೆ ಕೂಡ ಆ ಎಲ್ಲ ಮಾರ್ಗದಿಂದ ಹೋಗುತ್ತೆ. ಈ ರೀತಿ ಸಾಮಾನ್ಯರಾಗಿ ನಾವು ಉಳ್ಕೊಂಡ್ಬಿಟ್ರೆ, ಮನುಷ್ಯರಾಗಿಯೇ ಪ್ರಾಣವನ್ನು ಬಿಟ್ಟಿದ್ದೇ ಆದರೆ ತಥೋ ಅನ್ಯೇ ವಾಯವೋ ಜೀವೋ ದೃಢಾಭ್ಯಾಸ ಅಭ್ಯಸ್ತ ಕ್ರಿಯಾಂ ಸ್ಮರನ್ ಭೂತಸೂಕ್ಷ್ಮೈ ಋತೋ ಯಾತಿ ದಕ್ಷಿಣಾಯನತೋ ಹಠಾತ್. ಈ ಸಂದರ್ಭದಲ್ಲಿ ಬೇರೆ ವಾಯುಗಳು ಅಂದರೆ ಪಂಚ ವಾಯುಗಳು, ಸಾಮಾನ್ಯ ಐದು ವಿಭಾಗ ವಾಯುಗಳಲ್ಲಿ ಪ್ರಾಣಾಪಾನ ಇದೆಲ್ಲ ನೀವು ಕೇಳಿದ್ದೀರಾ, ಈಗ ಉಳಿದಿದ್ದನ್ನೆಲ್ಲ ಹೇಳಿದರು. ಈಗ ಉಳಿದ ವಾಯುಗಳು ಅದು ಜೀವ ಒಟ್ಟು ಸೇರಿಕೊಂಡು ಹೋಗುವಾಗ ಹೇಗೆ ಹೋಗುತ್ತೆ ಅಂದರೆ ದೃಢ ಅಭ್ಯಸ್ತ ಕ್ರಿಯಾಂ ಸ್ಮರನ್. ಅವನು ಬದುಕಿರೋಷ್ಟು ದಿನ ಏನೇನು ಕ್ರಿಯೆಗಳನ್ನು ಮಾಡಿದ್ದಾನೋ ಐದು ಇಂದ್ರಿಯಗಳ ಮೂಲಕ, ಅಥವಾ ಕರ್ಮೇಂದ್ರಿಯವನ್ನು ಇಟ್ಟುಕೊಂಡ್ರೆ ಹತ್ತು ಇಂದ್ರಿಯಗಳ ಮೂಲಕ ಏನೇನೆಲ್ಲ ಅಭ್ಯಾಸವನ್ನು ಮಾಡಿಕೊಂಡಿದ್ದಾನೋ ಆ ಎಲ್ಲ
ವಿಷಯಗಳ ಸೂಕ್ಷ್ಮವನ್ನು ಅಭ್ಯಸ್ತ ಕ್ರಿಯಾ ಅಂತ ಹೇಳುತ್ತೆ. ಸೂಕ್ಷ್ಮವನ್ನು ಈ ಜೀವ ಮತ್ತು ವಾಯುಗಳು ತನ್ನೊಟ್ಟಿಗೆ ಇಟ್ಟುಕೊಂಡು ಭೂತ ಸೂಕ್ಷ್ಮ ಈ ವೃತಃ ಅಂದರೆ ಸ್ಥೂಲವಾದಂಥ ಪಂಚಭೂತಗಳಿಗೆ ಸೂಕ್ಷ್ಮವಾದೊಂದು ಅವಸ್ಥೆ ಇರುತ್ತೆ. ಆ ಸೂಕ್ಷ್ಮ ಭೂತಗಳ ಒಟ್ಟಿಗೆ ಯಾತಿ ದಕ್ಷಿಣಾಯನ ತೋ ಹಠ, ದಕ್ಷಿಣಾಯನ ಮಾರ್ಗದಲ್ಲಿ ಹೋಗ್ತಾವೆ. ಯಾಕಂದ್ರೆ ಇವ ಏನು ಬದುಕಿ ಏನು ಮಾಡಲಿಲ್ವೇ, ಮಾಡಿದ್ದಿಷ್ಟೇ ಪ್ರಾಣಿಗಳೇನು ಮಾಡ್ತಾವೋ ಅಷ್ಟೇ ಮಾಡಿದ್ದಾನೆ. ಹಾಗಾಗಿ ಅವನ ಪ್ರಾಣ ಅಥವಾ ಅವನ ಜೀವ ದೇಹ ಬಿಟ್ಟ ಮೇಲೆ ದಕ್ಷಿಣಾಯನ ಮಾರ್ಗದಲ್ಲಿ ಹೋಗುತ್ತೆ. ಅಂದರೆ ಅರ್ಥ ಪುನಃ ಮತ್ತೆ ಆದಷ್ಟು ಬೇಗ ಇಲ್ಲಿಗೆ ಬರ್ತಾನೆ ಮತ್ತು ಒದ್ದಾಡೋದಕ್ಕೆ ಅಂತ ಅರ್ಥ. ಅತಿವಾಹೋಮರೈರ್ನೀತೋ ಧೂಮರಾತ್ರಿಯಾದಿ ಪರ್ವಭಿ ಕ್ರಮಾತ್ ಪ್ರಾಪ್ತಶ್ಚಂದ್ರಲೋಕಂ ದೇಹಂ ಜಲಮಯಂ ವಿಷಯತ್. ಆತಿವಾಹಿಕರು ಅಂತ ಬ್ರಹ್ಮಸೂತ್ರದಲ್ಲಿ ಕೂಡ ನಮ್ಮ ವ್ಯಾಸ ಮಹರ್ಷಿಗಳು ಅದನ್ನು ಹೇಳ್ತಾರೆ. ಆತಿವಾಹಿಕಾಸ್ತಲಿಂಗಾತ್ ಮೊದಲಾದ ಸ್ತೋತ್ರಗಳಿವೆ, ಉಪನಿಷತ್ತುಗಳು ಇದನ್ನು ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ನಮ್ಮ ಗತಿ ಇದೆಯಲ್ಲ, ಪ್ರಾಣ ದೇಹ ಬಿಟ್ಟ ಮೇಲೆ ಹೋಗುವಂತಹ ಒಂದು ಗತಿ, ನಮ್ಮನ್ನು ನಮಗೆ ದಾರಿ ಗೊತ್ತಿಲ್ವೇ, ಗ್ರಹಚಾರ ಎಲ್ಲಿಗೆ ಹೋಗಬೇಕು ಅಂತಲೂ ಅಂತ ಹೋಗಬೇಕು ಅಂತೆಲ್ಲ ಹೇಳ್ಕೊಳ್ತೇವೆ ಅಷ್ಟು ದಾರಿ ಗೊತ್ತಿಲ್ಲ, ನಮ್ಮನ್ನು ತೊಗೊಂಡೋಗ್ಬೇಕು. ಅದಕ್ಕೆ ಇವು ಆತಿವಾಹಿಕರು ಅಂತ, ಈ ದೇವತೆಗಳಿವುಗಳು ಒಂದು ಶಕ್ತಿ ಅಂತ ಇಟ್ಕೊಳ್ಬೇಕಾದ್ರೆ. ಅಮರೈಹಿ ನೀತಃ, ಇಲ್ಲಿ ಅಮರ ಅಂತ ಸ್ಪಷ್ಟ ಶಬ್ದ ಹೇಳುತ್ತೆ. ಇಲ್ಲಿ ಕೂಡ ಅಮರೈರಿ ಆ ಆತಿವಾಹಿಕರೆಂಬಂತಹ ಈ ದೇವತೆಗಳು ನಮ್ಮನ್ನು ನಮ್ಮ ಸೂಕ್ಷ್ಮ ಶರೀರವನ್ನು ತಗೊಂಡು ಹೋಗುತ್ತೆ. ಧೂಮರಾತ್ರಿಯಾದಿ ಪರ್ವಭಿ, ಕಾಲ ಧೂಮ ರಾತ್ರಿ ಮೊದಲಾದ ಕಾಲ ಅಷ್ಟು ಮಾತ್ರ ಹೇಳ್ತೇನೆ, ಇಲ್ಲರೆ ಮತ್ತೆ ಅದನ್ನು ವಿವರಿಸಿಬಿಟ್ರೆ ನಾನು ಮುಂದಕ್ಕೆ ಸುಮಾರು ಹೇಳಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಅದನ್ನು ನಮ್ಮ ಪ್ರಾಣವನ್ನು ಸೂಕ್ಷ್ಮ ಪ್ರಾಣವನ್ನು ಮುಂದಕ್ಕೆ ತಗೊಂಡು ಹೋಗುತ್ತೆ. ಕ್ರಮಾತ್ ಪ್ರಾಪ್ತಶ್ಚಂದ್ರಲೋಕ, ಅದು ಒಂದೊಂದೇ ಒಂದೊಂದೇ ಆದ ಮೇಲೆ, ಅಂದರೆ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಒಂದೊಂದು ಕಡೆ ನಮಗೆ ಅನುಭವಿಸುವುದಕ್ಕೆ ಅಂತ ಹೇಳೋಣ. ಎಲ್ಲವನ್ನು ಬಾಯ್ಬಿಟ್ಟು ಹೇಳಿಬಿಟ್ರೆ ಸ್ವಲ್ಪ ಕಷ್ಟ. ಕರ್ಮಕ್ಕನುಗುಣವಾಗಿ ಅಲ್ಲಲ್ಲಿ ಅನುಭವಿಸುವುದಕ್ಕೆ ಒಂದು ವ್ಯವಸ್ಥೆ ನಮಗೆ, ಒಂದೊಂದು ಘಟ್ಟಗಳು. ಈ ಕೆಲವು ಬೆಟ್ಟಗಳಿಗೆಲ್ಲ ಹೋಗುವಾಗ ಅಲ್ಲಲ್ಲಲ್ಲಿ ಪಾನೀಯದ ವ್ಯವಸ್ಥೆ ಇದ್ದಾಗೆ ಇದೆಲ್ಲ ಈ ವ್ಯವಸ್ಥೆಗಳು. ಆದ ಹಾಗೆ ಕೊನೆ ಚಂದ್ರಲೋಕಕ್ಕೆ ಹೋಗ್ತಾನಂತೆ. ಚಂದ್ರಲೋಕದಲ್ಲಿ ಅವನ ದೇಹ ಇಲ್ಲಿವರೆಗೆ ಸೂಕ್ಷ್ಮ ಶರೀರ ಹೇಗಿರುತ್ತೆ ಅಂತ ಹೆಣ್ಣಿಂದ ಹೇಳಿದ್ದಾರೆ. ಈಗ ಹೇಳ್ತಾರೆ ಅದು ಜಲಮಯಂ ವಿಷಯಿತು, ಚಂದ್ರ ವಿಶೇಷವಾಗಿ ಜಲಮಯ ನಮ್ಮ ಶಾಸ್ತ್ರದ ಪ್ರಕಾರ. ಹಾಗಾಗಿ ಇವನ ಶರೀರವು ಕೂಡ ಚಂದ್ರಲೋಕಕ್ಕೆ ಹೋಗಿ ಸೇರಿದಾಗ ಅದು ಜಲಮಯವಾಗಿ ಬಿಡುತ್ತಂತೆ ಆ ಶರೀರ. ಅಲ್ಲಿ ಮಾಡಿದ ಕರ್ಮಕ್ಕನುಗುಣವಾಗಿ ಅಲ್ಲಿಯ ಭೋಗ ಇದೆಲ್ಲ ಅನುಭವಿಸ್ತಾನೆ. ಅದಾದ ಮೇಲೆ ಕರ್ಮ ನಾಶೋತ್ಥ ತಾಪತಃ ಧಾರಾತ್ಮನ ಸ್ರವದ್ಗಾತ್ರ ಪತತಿ ಸ್ಥಾತು ಅಕ್ಷಮ. ಆಯಿತು, ಅಲ್ಲಿಗೆ ಅವನ ಕರ್ಮ ಅನುಭವಿಸಿ ಅನುಭವಿಸಿ ಮುಗಿಯಿತು ಚಂದ್ರಲೋಕದಲ್ಲಿ ಅಂತಂದಾಗ ಮತ್ತೆ ಕೆಳಕ್ಕೆ ಇವ ಬೀಳಲೇಬೇಕು. ಯಾಕೆಂದರೆ ಇವನ ಕರ್ಮ ಮುಗಿಯಿತು, ಅಲ್ಲಿ ನಿಲ್ಲುವುದಕ್ಕೆ ಅಕ್ಷಮ ಯೋಗ್ಯನಾಗುವುದಿಲ್ಲ. ಕರ್ಮ ಎಷ್ಟು ಅಷ್ಟು ಮಾತ್ರ ಅಲ್ಲಿ ಉಳ್ಕೊಳ್ಳಿಕ್ಕೆ ಇವನಿಗೆ ಅವಕಾಶ. ಅದಾದ ಮೇಲೆ ಪ್ರಾಪ್ಯ ಅಥ ಪೂರ್ವಪಂಥಾನಂ ಕ್ರಮಾದ್ ವಾಯುವಾದಿ ರೂಪತಃ, ಹೇಗೆ ಹಿಂದೆ ಹೋಗಿದ್ದಾನೋ ಅದೇ ಮತ್ತೆ ಹಿಂದಕ್ಕೆ ಬರುವಾಗ ಅದೇ ಕ್ರಮದಲ್ಲಿ ವಾಪಸ್ ಬರ್ತಾನೆ. ವಾಪಸ್ ಬಂದು ಭೂಸ್ಥಃ ವ್ರೀಹಿ ಅನ್ನ ಶುಕ್ಲಾತ್ಮ ಸ್ವಯೋಗ್ಯಾಂ ಯೋನಿಮಾಭಿಷೇತ್. ನಮ್ಮ ಭೂಮಿಗೆ ಬಂದವ, ಭೂಮಿಗೆ ಹೇಗೆ ಬರ್ತಾನೆ, ನೇರ ತಾಯಿ ಗರ್ಭಕ್ಕೆ ಬರೋದಿಲ್ಲ. ಎಷ್ಟೋ ಸಾರಿ ಜನಕ್ಕೆ ಗೊತ್ತಿಲ್ಲದೆ ಪಾಪ, ನಾವೆಲ್ಲರೂ ಕೂಡ ಈ ದೇಹ ಬಿಟ್ಟ ಮೇಲೆ ಹೋಗ್ತೇವೆ ಅಂತ ಅಷ್ಟೆಲ್ಲರೂ ನಾವು ಕೇಳಿರ್ತೇವೆ. ಆಮೇಲೆ ಹೋದ ಮೇಲೆ ಅದು ಇನ್ನೊಂದು ತಾಯಿಯ ಹೊಟ್ಟೆಗೆ ಹೋಗಿ ಸೇರಿಕೊಂಡಂತೆ ಅಂತ. ಇನ್ನೊಂದು ತಾಯಿಯ ಹೊಟ್ಟೆಗೆ ಹೋಗಿ ಸೇರಿಕೊಂಡಿದ್ದೆ ಹಾಗಿವ, ಅದು ಯಾರು ಕೇಳೋದಿಲ್ಲ ಹೇಳೋದು ಇಲ್ಲ. ನಮ್ಮ ಶಾಸ್ತ್ರಗಳು ಹೇಗೆ ಹೇಳ್ತಾವೆ ಅಂದರೆ ಅವ ಭೂಸ್ಥನಾಗ್ತಾನೆ, ಆ ಸೂಕ್ಷ್ಮ ಶರೀರ ಭೂಮಿಗೆ ಬರುತ್ತೆ, ಅಲ್ಲಿ ಸಸ್ಯಗಳಲ್ಲಿ ಸೇರ್ಕೊಂಡು ಬಿಡ್ತಾನೆ ಈ ಮಳೆಯ ಮೂಲಕ ಸೂಕ್ಷ್ಮ ಶರೀರ. ಅದು ಧಾನ್ಯಗಳು, ಅದು ಭತ್ತ ಇರಲಿ ಏನೇ ಇರಲಿ, ಒಟ್ಟಲ್ಲಿ ಆಯಾಯ ಅವನನ್ನು ಕರ್ಮಕ್ಕನುಗುಣವಾಗಿ ಒಂದಲ್ಲ ಒಂದು ಧಾನ್ಯವೇ ಮೊದಲಾದಂಥ ವಸ್ತುಗಳಲ್ಲಿ ಸೇರಿಕೊಳ್ತಾನೆ. ಆ ಧಾನ್ಯವನ್ನು ನಮ್ಮ ತಂದೆ ತಾಯಿಗಳು ತಿಂದವರು, ಅಲ್ಲಿ ಮತ್ತೆ ನಾವು ಮುಂದಿನ ರೂಪದಲ್ಲಿ ಹೋಗಿ ಸ್ವಯೋಗ್ಯಾಂ ಯೋನಿಮಾಭಿಷೇತ್, ಅವನವನ ಕರ್ಮಕ್ಕನುಗುಣವಾಗಿ ಯಾವುದೋ ಒಂದು ತಾಯಿಯನ್ನು ಆಯ್ಕೆ ಮಾಡ್ತಾನೆ ಪ್ರತಿಯೊಬ್ಬನು ಕೂಡ. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಅವ ಕೆಟ್ಟದಾಗಿ ಮಾಡಿದ್ದಾನ ಹಿಂದೆ ಜನ್ಮದಲ್ಲಿ ಅಥವಾ ಜನ್ಮಗಳಲ್ಲಿ, ಜನ್ಮದಲ್ಲಿ ಅಂತ ಹೇಳೋದಕ್ಕಿಂತ ಜನ್ಮಗಳಲ್ಲಿ ಅಂತ ಹೇಳೋದು ಒಳ್ಳೆಯದು. ಅವ ಅದಕ್ಕೆ ತಕ್ಕಂತೆ ಅದೇ ಅನುಭವಿಸೋದಕ್ಕೆ ಯಾವ ಒಂದು ತಾಯಿಯ ಹೊಟ್ಟೆಯಲ್ಲಿ ಹೋಗಿ ಸೇರಬೇಕೋ ಅಲ್ಲಿ ಹೋಗಿ ಸೇರ್ತಾನೆ. ಪುಣ್ಯ ಮಾಡಿದವ ಹಾಗೆ ಸೇರ್ತಾನೆ. ಸ್ತ್ರೀ ಹೃತ್ಸ್ಥ ಸ್ಯಾತ್ ಸವೀರ್ಯಂತು ಸರಕ್ತಂ ತಪ್ತಮಗ್ನಿನ, ಇನ್ನು ಮುಂದಿದ್ದು ಹೇಗೆ ಜನ್ಮ ಆಗುತ್ತೆ ಅಂತ ಮತ್ತೇನು ಹೇಳಬೇಕಾದಿಲ್ಲ. ಮಲಮೂತ್ರ ವಸೋಲ್
ಉಲ್ಬಾದಿವ್ರು ವೃರೋ ವಿಷ್ಣು ಸ್ತುವನ್ ವಸೇತ್, ಗರ್ಭದಲ್ಲಿ ಏನೆಲ್ಲ ಆಗುತ್ತೆ ಅಂತ ಮತ್ತೆ ಎಲ್ಲ ಪುರಾಣಗಳಲ್ಲಿ ಇದೊಂದು ಅತ್ಯಂತ ಮುಖ್ಯವಾಗಿ ಹೇಳುವಂಥ ಭಾಗ, ಅದನ್ನು ಈಗ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಾರ ಹೇಳೋದಾದರೆ, ಗರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಸಾರಿ ವಿವೇಕ ಉಂಟಾಗುತ್ತಂತೆ, ಅಯ್ಯೋ ರಾಮ ಇನ್ನು ಮುಂದಕ್ಕೆ ನನಗೆ ಜನ್ಮ ಬೇಡ ಅಂತ ಪ್ರತಿಯೊಬ್ಬರು ಕೂಡ ಭಾವಿಸ್ತಾರಂತೆ. ಅದನ್ನೆಲ್ಲ ಎಲ್ಲ ಒಂದು ಪುರಾಣದಲ್ಲಿ ಹೇಳುತ್ತೆ. ಅಷ್ಟು ಹೇಳೋದಕ್ಕೆ ಇಲ್ಲಿ ಪೂರ್ವ ಪೀಠಿಕೆ ಹಾಕಿ ಮುಂದಕ್ಕೆ ಆ ವಿಚಾರವನ್ನು ಕೂಡ ಹೇಳ್ತಾರೆ. ಅದಾದ ಮೇಲೆ ಏವಂ ಪುನಃ ಪುನಃ, ಇದು ಜನ್ಮ ಅಯ್ಯ ಪಕ್ಷಿರಾಜ, ಈ ಜನನ ಮರಣದ ವಿಷಯದ ಬಗ್ಗೆ ನೀನು ಏನು ತಿಳ್ಕೊಂಡಿದ್ದಿ ಅಥವಾ ಏನು ಮನಸ್ಸಿನ ಭಾವ ಇದೆಯೋ ಗೊತ್ತಿಲ್ಲ. ಮರಣ ಅಂದರೆ ಹೀಗೆ, ಮರಣ ಆದ ಮೇಲೆ ಮುಂದಕ್ಕೆ ಅದರ ಗತಿ ಹೀಗೆ, ಆಮೇಲೆ ಮತ್ತೆ ಪುನಃ ಹುಟ್ಟುವುದಕ್ಕೂ ಕಾರಣ ಹೀಗೆ, ಹುಟ್ಟುವುದು ಹೀಗೆ, ಇದಿಷ್ಟನ್ನು ನೀನೀಗ ಮನಸ್ಸಿಗೆ ತೋ ಅಂತ ಹೇಳಿಬಿಟ್ಟನಂತೆ ಆ ನಿಶಾಕರ. ಶ್ರೀರಾಮಾನುಗ್ರಹ ಪ್ರಾಪ್ತ ಗುರುಪ್ರೋಕ್ತಾತ್ಮವಿದ್ಯೆಯ ಉದ್ಧೃತ ಸಖಂ ಸ್ವಸುಖಂ ತಿಷ್ಠೇತ್ ಪ್ರವಾಹೋದ್ಧೃತ ಕೀಟವತ್. ನಾನೀಗ ನಿನಗಿಷ್ಟು ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ. ಏನು ಕಾರಣ ಅಂದರೆ, ಆ ಶ್ರೀರಾಮನ ಅನುಗ್ರಹ ಒಂದು ವೇಳೆ ಸಿಕ್ಕಿಬಿಡುತ್ತು ಅಂತಂದರೆ, ಈ ಗುರುಗಳು ಹೇಳಿದಂಥ ವಿದ್ಯೆ, ಆತ್ಮವಿದ್ಯೆ, ಈಗ ನಾನು ನಿನಗೆ ಹೇಳಿರ್ತಕ್ಕಂಥದ್ದು ಅದು, ಅದು ನಿನಗೆ ವಿಶೇಷವಾಗಿ ವಿವೇಕವನ್ನು ಉಂಟು ಮಾಡುತ್ತೆ. ಅಷ್ಟು ಮಾತ್ರವಲ್ಲ, ಅದು ಹೇಗೆ ನಮಗೆ ವಿವೇಕವನ್ನು ಉಂಟು ಮಾಡಿ ನಮ್ಮನ್ನು ಮೇಲಕ್ಕೆತ್ತುತ್ತೆ ಆ ಶ್ರೀರಾಮನ ಅನುಗ್ರಹ ಅಂತಂದರೆ, ಪ್ರವಾಹೋದ್ಧೃತ ಕೀಟವತ್, ಒಂದು ಪ್ರವಾಹಕ್ಕೆ ಬಿದ್ದ ಕೀಟ, ಒಂದು ಸಣ್ಣ ಹುಳ, ಅದನ್ನು ಯಾರಾದರೂ ಒಬ್ಬ ಮಹನೀಯ ಎತ್ತಿ ಮೇಲಕ್ಕೆ ಹಾಕಿದರೆ ಹೇಗಾಗ್ಬೋದು, ಹಾಗೆ ನಮ್ಮ ಅವಸ್ಥೆ ಈ ಸಂಸಾರ ಅನ್ನೋ ಸಮುದ್ರ ಅಥವಾ ಪ್ರವಾಹದಲ್ಲಿ ಸಿಕ್ಕಾಕೊಂಡ ನಮಗೆ ಆ ಅನುಗ್ರಹ ಅನ್ನೋದು ಒಬ್ಬ ಮಹನೀಯ ಪ್ರವಾಹಕ್ಕೆ ಬಿದ್ದ ಕೀಟವನ್ನು ಎತ್ತಿದಂತೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾ ನಿಶಾಕರ ತನ್ನ ಉಪದೇಶವನ್ನು ಮುಂದುವರಿಸ್ತಾನೆ. ನಾಳೆ ಅದನ್ನು ನಾನು ಪೂರ್ಣ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ, ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.